ಆಕಾಶವಾಣಿ ಮಡಿಕೇರಿ ಮಾನ್ಯ ವಿಧಾನಸಭಾ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎ ಎಸ್ ಪೊನ್ನಣ್ಣ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಎ ಎಸ್ ಪೊನ್ನಣ್ಣ ಅವರು ಅವರನ್ನು ನಾವು ಮಾತನಾಡಿಸಿ ಈ ಕೊಡಗು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಅವರ ಚಿಂತನೆಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಪೊನ್ನಣ್ಣ ಅವರೇ ನಮಸ್ಕಾರ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದ ಈಗ ನೀವು ಯಶಸ್ವಿ ನ್ಯಾಯವಾದಿಯಾಗಿದ್ದಂಥವರು ರಾಜಕೀಯಕ್ಕೆ ಬರೋದಕ್ಕೆ ಏನು ಪ್ರೇರಣೆ ಅಂತೀರಿ ನಾನು ಒಂದು ರಾಜಕೀಯ ಕುಟುಂಬದಿಂದ ಬಂದರು ನನ್ನ ತಂದೆಯವರು ಶಾಸಕರಾಗಿ ನಾಲ್ಕೈದು ಬಾರಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ್ದಾರೆ ಅದರಿಂದ ರಾಜಕೀಯವನ್ನು ಹತ್ತರದಿಂದ ನೋಡಿದ್ದೆ ಬಾಲ್ಯದ ದಿವಸದಿಂದಲೇ ಆಸಕ್ತಿ ಮೊದಲಿಂದಲೇ ಇತ್ತು ಮತ್ತು ನನ್ನ ವೃತ್ತಿಯಲ್ಲೂ ಕೂಡ ಭಾಳಷ್ಟು ರಾಜಕೀಯ ಕ್ಷೇತ್ರದವರು ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಇವರೇ ನನಗೆ ಹೆಚ್ಚಾಗಿ ಕಕ್ಷಿದಾರರು ಕೂಡ ಅದರಿಂದ ರಾಜಕೀಯವನ್ನು ಹತ್ತಿರದಿಂದ ನೋಡಿ ಒಂದು ಆಸಕ್ತಿ ಯಾವತ್ತೂ ಕೂಡ ಇತ್ತು ಮತ್ತು ನಮ್ಮ ವೃತ್ತಿ ಏನಿದೆ ವಕೀಲ ವೃತ್ತಿ ಅದು ಕೂಡ ಭಾಳ ಹತ್ತದ ಸಂಬಂಧ ಒಡನಾಟ ಹೆಚ್ಚಿರುತ್ತೆ ಹೆಚ್ಚಿರುತ್ತೆ ಮಾತ್ರ ಅಲ್ಲ ಮತ್ತು ಸಂವಿಧಾನ ಇರ್ಬೋದು ಶಾಸನ ಸಭೆ ಯಾವ ರೀತಿ ನಡೀತದೆ ಅಂತ ಹೇಳೋದು ಶಾಸನವನ್ನು ರೂಪಿಸುವಂಥದ್ದು ಇದೆಲ್ಲದರಲ್ಲೂ ಕೂಡ ನಮ್ಮದು ಆದಂಥ ಒಂದು ತನ್ನದೇ ಆದಂಥ ಪಾತ್ರ ಇರ್ತದೆ ಅದರಿಂದ ಅದ್ರ ಬಗ್ಗೆ ಶಾಸನ ಸಭೆಯಲ್ಲಿ ನೀತಿ ರೂಪಿಸೋದಾಗಲಿ ಕಾನೂನು ರೂಪಿಸೋದಾಗಲಿ ಇದ್ರ ಭಾಗವಹಿಸಬೇಕು ಅಂತ ಹೇಳುವಂಥ ಒಂದು ಆಸಕ್ತಿ ಮೊದಲಿಂದ ಇತ್ತು ನನಗೆ ಈಗ ನಿಮ್ಮ ತಂದೆಯವರು ಎ ಕೆ ಸುಬ್ಬಯ್ಯ ಅವರು ಮೌಲ್ಯಯುತ ರಾಜಕಾರಣಿಯಾಗಿದ್ದಂಥವ್ರು ತಾವು ನಂಬ್ದಂಥ ಮೌಲ್ಯಗಳಿಗೆ ಬದ್ಧರಾಗಿದ್ದಂಥವ್ರು ಅವರ ಪ್ರಭಾವ ಎಂತಹದ್ದು ನಿಮ್ಮ ಮೇಲೆ ಅಲ್ಲ ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಏನಿದಿಲ್ಲ ಅದು ಭಾಳ ದೊಡ್ಡ ಪ್ರಭಾವ ನನ್ನ ಮೇಲೆ ಇವತ್ತು ನಾನು ಕೂಡ ಯಾವುದೇ ಕಾರಣಕ್ಕೂ ಪ್ರಾಮಾಣಿಕತೆಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಎಷ್ಟೇ ರಾಜಕೀಯ ಕ್ಷೇತ್ರ ಕೆಟ್ಟಿದ್ರು ಕೂಡ ಮತ್ತು ವಾಸ್ತವ ರಾಜಕೀಯದಲ್ಲಿ ವಾಸ್ತವಗಳೇನೇ ಇದ್ದರೂ ಮತ್ತು ಜನರು ಕೂಡ ಇವತ್ತು ಮತದಾರರು ಕೂಡ ಇದ್ದರೂ ನಾನು ವೈಯಕ್ತಿಕವಾಗಿ ಪ್ರಾಮಾಣಿಕನಾಗಿ ಉಳಿಬೇಕು ಭ್ರಷ್ಟಾಚಾರದ ವಿರುದ್ಧ ಒಂದು ಧ್ವನಿಯಾಗಿರಬೇಕು ಸಮರ ಸಾರಲಿಕ್ಕೆ ಆಗದೇ ಕೂಡ ಒಂದು ಧ್ವನಿಯಾಗಿ ಉಳಿಬೇಕು ಅಂತ ಹೇಳುವಂಥದ್ದನ್ನು ಭಾಳ ಗಾಢವಾಗಿ ಅದು ನಮ್ಮ ಅಂತರಾಳದಲ್ಲಿದೆ ಅದು ಸುಬ್ಬನವರ ನನ್ನ ತಂದೆಯವರ ಪ್ರಭಾವ ಈಗ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಅರಿಕಾರದಲ್ಲಿದೆ ಈ ಅಧಿಕಾರಕ್ಕೆ ಬರುವಾಗ ಜನರಿಗೆ ಆಮಿಷಗಳನ್ನು ಒಡ್ಡಿ ಅಧಿಕಾರಕ್ಕೆ ಬಂದಿದೆ ಅಂತ ಸರ್ಕಾರದ ಕೆಲವು ವಿರೋಧಿಗಳು ಇವತ್ತು ಹೇಳ್ತಾ ಇದ್ದಾರೆ ಇದನ್ನು ನೀವು ಆಡಳಿತ ಪಕ್ಷದ ಸದಸ್ಯರಾಗಿ ಹೇಗೆ ಸಮರ್ಥಿಸ್ಕೊಳ್ತೀರ ಬಹುಶಃ ಸಂವಿಧಾನದ ಅರಿವಿಲ್ಲದೆ ಮಾತಾಡ್ತಾ ಇದ್ದಾರೆ ಮತ್ತು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ರಾಜಕೀಯ ಪ್ರೇರಿತವಾದಂಥ ಮಾತುಗಳಿದು ನಮ್ಮ ಸಂವಿಧಾನದ ನಾಲ್ಕನೇ ಪುಟ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದನ್ನು ಓದಿ ಅದರ ನಿಜವನ್ನು ಅರ್ತ್ಕೊಂಡು ಯಾರೂ ಕೂಡ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ಆಮಿಷ ಅಂತ ಹೇಳೋಕೆ ಸಾಧ್ಯ ನೀವು ಪ್ರಪಂಚದಲ್ಲಿ ಹಲವಾರು ದೇಶಗಳಲ್ಲಿ ಬಡತನದಲ್ಲಿರೋರಿಗೆ ಯಾರು ಉದ್ಯೋಗ ಇಲ್ಲರೋ ಅಂಥವ್ರಿಗೆ ನೇರವಾಗಿ ಹಣ ಕೊಡುವಂಥ ಕಾರ್ಯಕ್ರಮಗಳಿದೆ ಡೋಲ್ ಮನಿ ಅಂತಾರೆ ಯುರೋಪ್ನಲ್ಲಿರಿದೆ ಅಮೇರಿಕ ದೇಶದಲ್ಲಿದೆ ಇಲ್ಲೆಲ್ಲೂ ಕೂಡ ಇದೆ ಎಲ್ಲಲ್ಲೂ ಇದೆ ಪ್ರಪಂಚದ ದೊಡ್ಡ ಎಕನಾಮಿ ನಾವು ಅಂತ ಭಾಷಣ ಹೊಡೆದ್ರೆ ಸಾಲದು ನಮ್ಮ ದೇಶದ ಸಂಪತ್ತು ಏನಿದೆ ಅದು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳೋದೇ ನಮ್ಮ ಸಂವಿಧಾನದ ಆಶೆ ನೀವು ಹಣವನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಡು ಬರೀ ಬಂಡವಾಳಶಾಹಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗೆ ಇವ್ರಿಗೆ ಮಾತ್ರ ಆಮಂತ್ರಣ ಕೊಟ್ಕೊಂಡಿದ್ರೆ ಬಡವರಿಗೆ ಹೇಗೆ ಮುಗ್ತದೆ ಅದಕ್ಕೆ ಬಡವರ ಜೇಬಿಗೆ ಹೋಗುವಂಥ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ವಿ ಇವತ್ತು ಅನುಷ್ಠಾನಕ್ಕೆ ಕೂಡ ತಂದಿದ್ವಿ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಲ್ಲ ಸೊ ನಾನು ಉದಾಹರಣೆ ಹೇಳ್ತೀನಿ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಎರಡು ಸಾವಿರ ರೂಪಾಯಿ ಏನಾಗುತ್ತೆ ಮತ್ತೆ ನಮ್ಮ ಆರ್ಥಿಕ ವ್ಯವಸ್ಥೆ ಒಳಗಡೆ ವಾಪಸ್ ಬರ್ತದೆ ಇವತ್ತು ನಾವು ಕೊಟ್ಟಂಥ ಬಸ್ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರ ಜೊತೆ ಅವರ ಯಜಮಾ ಗಂಡಸರು ಕೂಡ ಹೋಗ್ತಾ ಇದ್ದಾರಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಬೇಕು ಸುಧಾರ್ಸಿದೆ ಸುಧಾರ್ಸಿದೆ ಬಸ್ಗಳು ಹೆಚ್ಚಿಗೆ ಆಗಲಿಲ್ಲ ಬಸ್ಗಳು ಪ್ರಯಾಣಿಕರು ಹೆಚ್ಚಿಗೆ ಆಗಿದೆ ಖರ್ಚು ಹೆಂಗೆ ಜಾಸ್ತಿ ಆಗುತ್ತೆ ಅದರಿಂದ ಇವತ್ತು ಎಲ್ಲ ರೀತಿಯಾದಂಥ ಒಂದು ಬಡವರ ಪರ ಸಾಕಾರವಾಗುವಂಥ ನೇರವಾಗಿ ಅವ್ರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿರೋದು ಸಂವಿಧಾನದ ಸಂಪೂರ್ಣವಾಗಿ ಬದ್ಧವಾಗಿ ಅದರ ಆಶಯ ಎತ್ತಿಡುವಂಥ ಕಾರ್ಯಕ್ರಮ ಅದರಿಂದ ಇದನ್ನು ಅಭಿನಂದಿಸಬೇಕು ನಾವು ಸಿದ್ದರಾಮಯ್ಯವರು ಸರ್ಕಾರ ಅಂದರೆ ಸ್ತ್ರೀ ಸಬಲೀಕರಣಕ್ಕೂ ಇದು ಸ್ತ್ರೀ ಸಬಲೀಕರಣಕ್ಕೆ ಆರ್ಥಿಕ ಭದ್ರತೆಗೆ ಇದೆಲ್ಲದಕ್ಕೂ ಕೂಡ ಅನುಕೂಲವಾಗುವಂಥ ಕಾರ್ಯಕ್ರಮ ಈಗ ನೀವು ಕೊಡಗು ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದವರು ಸಾಕಷ್ಟು ಇಲ್ಲಿನ ಒಂದು ಒಡನಾಟ ಕೂಡ ನಿಮಗೆ ಇದ್ದೇ ಇದೆ ನೀವು ಕಂಡ ಹಾಗೆ ಈ ಕೊಡಗು ಜಿಲ್ಲೆಯನ್ನು ಕಾಡ್ತಾ ಇರುವಂಥ ಸಮಸ್ಯೆಗಳು ಯಾವ್ಯಾವು ಅಂತೀರಿ ಹೆಚ್ಚಿನ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಮಾನವ ಪ್ರಾಣಿ ಸಂಘರ್ಷ ಇದು ನನಗಂತೂ ಈಗ ದಿನ ಬೆಳಿಗ್ಗೆ ಆದರೆ ಇದೇ ದೂರ ಬರ್ತಾ ಇದೆ ಆರು ಗಂಟೆಯಿಂದ ದೂರವಾಣಿ ಕರೆಗಳು ಬರ್ತದೆ ಸೊ ಇದನ್ನು ಬಗೆಹರಿಸಲೇಬೇಕು ಇದನ್ನು ಇರುವಂಥ ಎಲ್ಲ ಕ್ರಮವನ್ನು ನಾವು ಜರುಗಿಸ್ಬೇಕು ಬಹುಶಃ ನೂರಕ್ಕೆ ನೂರು ಇದು ಬಗೆರಿಲ್ಲ ಯಾಕಂದರೆ ನಾವು ಕಾಡು ಪ್ರದೇಶದ ಗಡಿನಲ್ಲಿದ್ದೀವಿ ಮತ್ತು ನಮ್ಮ ಕಾಫಿ ತೋಟಗಳು ಕೂಡ ಭಾಳ ಅನುಕೂಲಕರ ಪ್ರಾಣಿಗಳಿಗೆ ಬರಲಿಕ್ಕೆ ಅದರಿಂದ ನೂರಕ್ಕೆ ನೂರು ಬಗೆಯರ್ಲಿಲ್ಲ ಅಂದರೂ ತೊಂಬತ್ತು ಭಾಗ ಇದು ಬಗೆಹರಿಸ್ಬೋದು ಜನರು ಒಂದು ಶಾಂತಿ ನೆಮ್ಮದಿಯ ವ್ಯವಸಾಯ ಜೀವನವನ್ನು ನಡೆಸುವಂತೆ ಮಾಡ್ಬೋದು ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಅದ್ರ ಬಗ್ಗೆ ಕ್ರಮ ಭಾಳಷ್ಟು ತಗ್ಗಿಸ್ಬೇಕು ಜರುಗಿಸಬೇಕು ಅದನ್ನು ಜರುಗಿಸೋದಕ್ಕೆ ಕೂಡ ನಾನು ಈಗಾಗಲೇ ಅರಣ್ಯ ಸಚಿವರ ಜೊತೆ ಆಗಿದೆ ಮತ್ತು ಅಧಿಕಾರಿಗಳ ಕೃತ ಜೊತೆ ಕೂಡ ಸಮಾಲೋಚನೆಯಲ್ಲಿದ್ದೀನಿ ಈ ಮಳೆ ತೊಂದರೆಗಳಿಂದ ಇಲ್ಲಿ ಇರೋದರಿಂದ ಅಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ಆದಷ್ಟು ಶುರು ಮಾಡುವಂಥ ಕೆಲಸಗಳಾಗ್ತದೆ ಇದು ಮುಖ್ಯವಾದ ಸಮಸ್ಯೆ ಇದು ಬಹಳ ಮುಖ್ಯವಾದಂಥ ಒಂದು ಸಮಸ್ಯೆ ಮತ್ತು ಗುಡ್ಡ ಪ್ರದೇಶ ಬಹಳ ಗ್ರಾಮೀಣವಾಗಿ ಪ್ರದೇಶಗಳಿದೆ ಕೃಷಿ ಪ್ರಧಾನ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ ಮತ್ತು ಕಾಡು ಗುಡ್ಡ ಇರೋದ್ರಿಂದ ನಾವು ಆರ್ಥಿಕವಾಗಿ ನಮಗೆ ಸಿಗ್ತಾ ಇರುವಂತಹ ನೆರವುಗಳಿರ್ಬೋದು ಅನುದಾನಗಳಿರ್ಬೋದು ಸಾಲದಿಲ್ಲ ಆದರೆ ಸರ್ಕಾರದ ನೀತಿ ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ತರ ಕೊಡ್ತೀವಿ ಅಂತ ಹೇಳುವಂತ ರೀತಿ ಜನಸಂಖ್ಯಾ ಆಧಾರದ ಮೇಲೆ ಅದರಿಂದ ಭೌಗೋಳಿಕವಾಗಿರುವಂತಹ ದೊಡ್ಡ ಪ್ರದೇಶ ಇಡೀ ಕರ್ನಾಟಕದಲ್ಲಿ ವಿರಾಜ್ಪೇಟ್ ಕ್ಷೇತ್ರ ಎರಡನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ದೊಡ್ಡ ಕ್ಷೇತ್ರ ಭೌಗೋಳಿಕವಾಗಿ ಅಂತ ಹೇಳಿದ್ರೆ ಎರಡನೇ ಸ್ಥಾನದಲ್ಲಿ ಭೌಗೋಳಿಕ ವ್ಯಾಪ್ತಿ ಜಾಸ್ತಿ ಇದೆ ಹೌದು ಹಾನೂರು ಜಿಲ್ಲೆ ಹಾನೂರು ಕ್ಷೇತ್ರ ಮೊದಲನೇದು ವಿರಾಜ್ಪೇಟ್ ಎರಡನೇ ಕ್ಷೇತ್ರ ಅದರಿಂದ ಅದರ ಬಗ್ಗೆ ಈ ಯಾವ ರೀತಿ ಸರ್ಕಾರ ಅದನ್ನ ಚಿಂತನೆಯನ್ನು ಬದಲಿಸಬೇಕು ಮತ್ತು ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಈಗ ಕುಡಿಯೋ ನೀರಿನ ಸಮಸ್ಯೆ ಹೌದು ಶಕ್ತಿ ಸಮಸ್ಯೆಗಳಿರ್ಬೋದು ನಾವು ಕೆಲಸ ಮಾಡ್ತಾ ಇದ್ವಿ ಆದ್ರೆ ಪೋಲ್ಗಳು ಒಂದು ಮರ ಬಿದ್ದಿ ಇಪ್ಪತ್ತಾರು ಪೋಲ್ ಬಿದ್ದೋಗಿದೆ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಲೇಡಿ ಅವರು ಮೇಡಮ್ ಅವ್ರು ಫೋನ್ ಮಾಡಿದ್ರು ಈಗ ಇಪ್ಪತ್ತಾರು ಪೋಲ್ ಹಾಕೋದೇ ವಾಪಸ್ಸು ಅದನ್ನ ಹಾಕ್ಲಿಕ್ಕೆ ತಂದೆ ಆದಂತ ಸಮಯ ಕಾಲಾವಕಾಶ ಬೇಕಾಗುತ್ತೆ ಸಿಬ್ಬಂದಿಗಳಿಲ್ಲ ಬಿ ಗ್ರೂಪ್ ಇಲ್ಲ ಸಿ ಗ್ರೂಪ್ ಇಲ್ಲ ಗ್ರೂಪ್ ಸಿ ಅವ್ರಿಲ್ಲ ಅದರಿಂದ ಲೈನ್ ಮನೆಗಳಿಲ್ಲ ಎಲ್ಲಿ ಹದಿನೈದು ಜನ ಬೇಕೋ ಅಲ್ಲಿ ಮೂರು ಜನ ನಾಲ್ಕು ಜನ ಇದ್ದಾರೆ ಇದೆಲ್ಲವನ್ನು ಸರಿಪಡಿಸಬೇಕು ತಂದೆ ಆದಂಥ ದೊಡ್ಡ ಸವಾಲಿದೆ ಇದು ಆದರೆ ಆದಷ್ಟು ಬೇಗ ಜನರ ಕಷ್ಟಗಳಿಗೆ ಸ್ಪಂದಿಸಿ ಕರೆಂಟ್ ವಾಪಸ್ ಬರುವಂಥದ್ದಾಗಲಿ ಬೇರೆ ಈಗ ಮೊನ್ನೆ ಒಂದು ಇದು ಕೊಚ್ಕೊಂಡು ಹೋಗ್ಬಿಡ್ತು ಫುಡ್ ಟೈಮು ತಕ್ಷಣವೇ ಕ್ರಮ ಜರುಗಿಸಿ ಮಾಡುವಂಥ ಕೆಲಸ ಮಾಡಿದ್ವಿ ಈಗಾಗಲೂ ಎಲ್ಲೆಲ್ಲಿ ಹಾನಿ ಪ್ರದೇಶಗಳಿದೆ ಎಲ್ಲಿ ನೀರು ತುಂಬಿಕೊಂಡಿದೆ ಅದನ್ನೆಲ್ಲ ಭೇಟಿ ನಾನು ಕೂಡ ಕಂದಾಯ ಸಚಿವರ ದಿವಸ ಒಂದು ದಿವಸ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಭೇಟಿಯನ್ನು ಕೊಟ್ಟಿದ್ದೀನಿ ರಿಪೋರ್ಟ್ಗಳೆಲ್ಲ ತಯಾರಾಗಿದ್ದಾವೆ ನಮಗೆ ಭೂಕುಸಿತಕ್ಕೆ ಒಳಗಾಗುವಂಥ ಪ್ರದೇಶವನ್ನು ಗುರುತಿಸಿ ಒಂದು ರಿಪೋರ್ಟ್ನ ಸಲ್ಲಿಸಿ ಅಂತ ಮನೆ ಕಂದೆ ಸಚಿವರು ಹೇಳಿದ್ದಾರೆ ಆದಷ್ಟು ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಆ ಹೆಡ್ ಆಫ್ ಅಕೌಂಟಲ್ಲಿ ಕೂಡ ಎಷ್ಟು ಕೆಲಸಗಳನ್ನ ಮಾಡ್ಬೋದು ಅಂತೆಲ್ಲವನ್ನು ಪರಿಗಣಿಸಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸಗಳು ಕೂಡ ಮುಂದಿನ ದಿವಸದಲ್ಲಿ ಆಗಬೇಕಾಗುತ್ತೆ ಈಗ ಜಿಲ್ಲೆಯಲ್ಲಿ ವರ್ಷದ ಏಳೆಂಟು ತಿಂಗಳು ಸಾಕಷ್ಟು ಮಳೆ ಬರುತ್ತೆ ಆದರೂ ಕೂಡ ಬೇಸಿಗೆಯಲ್ಲಿ ಸ್ವಲ್ಪ ಕುಡಿಯುವ ನೀರಿನ ಸಮಸ್ಯೆ ಬಂದೇ ಬರುತ್ತೆ ಇದಕ್ಕೆ ಏನು ಯೋಜನೆ ಹಾಕಬಹುದು ಅಲ್ಲ ಅದೇ ನೋಡಿ ಅದು ಒಂಥರ ವಿಪ್ರಯಾಸ ಯಾಕಂದ್ರೆ ಕಾವೇರಿ ನದಿ ಹುಟ್ಟುವಂತ ಊರಿತ್ತು ಇಲ್ಲಿ ನಾವು ಮೈಸೂರಿಗೆ ಬೆಂಗಳೂರಿಗೆ ಕುಡಿಯೋ ನೀರನ್ನು ಕೊಡುವಂಥ ಸುಮಾರು ನಮ್ಮ ದೇಶದ ಎಂಟು ಕೋಟಿ ಜನ ಈ ಕಾವೇರಿ ನೀರಿನ ಮೇಲೆ ಅವಲಂಬಿತ ಅವಲಂಬಿತರಾಗಿದ್ದಾರೆ ಕುಡಿಯೋ ನೀರಿಗಿರ್ಬೋದು ಬೇರೆ ವ್ಯವಸಾಯಕ್ಕಿರ್ಬೋದು ಅದಕ್ಕೆ ಆದರೆ ಇಲ್ಲೆಲ್ಲೋ ನಾವು ಬಹುಶಃ ಮಳೆ ನೀರನ್ನ ಸದ್ಬಳಕೆ ಮಾಡಲಿಕ್ಕೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿಲ್ಲ ಈ ಕಾರ್ಯಕ್ರಮಗಳನ್ನ ರೂಪಿಸಬೇಕು ನಮಗಿರುವಂಥ ನಾಲ್ಕು ತಿಂಗಳ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿಗೆ ಮತ್ತು ಬೇಕಾದಂಥ ಕನಿಷ್ಠ ಕೆಲಸಗಳಿಗೆ ಉಪಯೋಗ ನೀರನ್ನು ಉಳಿಸ್ಕೊಳ್ಳೋ ಅಂಥದ್ದಕ್ಕೆ ಚಿಂತನೆ ಆಗಬೇಕು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲೂ ಕಾಣಲ್ಲ ಮತ್ತು ನೀರುಗಳು ಹರದಿ ಮಧ್ಯೆ ಈ ನದಿಗಳಿಗೆ ಸ್ಟ್ರೀಮ್ಸ್ಗೆ ಹೋಗುವಂಥದ್ದು ಕೂಡ ಆಗಿಲ್ಲ ಯಾಕಂದರೆ ಮೋರಿಗಳೇ ಇಲ್ಲ ರಸ್ತೆನಲ್ಲಿ ಕೊಚ್ಕೊಂಡು ಹೋಗ್ತಿದೆ ನೀರು ಹೋಗಿ ಎಲ್ಲ ಒಂದು ಕಡೆ ಪಾಳಾಗ್ತಾಯಿದೆ ಅದರಿಂದ ಅದನ್ನು ಕೂಡ ಆಗಬೇಕು ಬಹಳಷ್ಟು ಕೆಲಸಗಳಿದೆ ಆದರೆ ಒಂದು ಈ ರೀತಿಯಾಗಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳುವಂಥ ಚಿಂತನೆಯೇ ಎಲ್ಲ ಒಂದು ಕಡೆ ಆಗ್ಲಿಲ್ವೇನೋ ಬರೀ ಒಂದು ಭಾವನಾತ್ಮಕವಾದಂಥ ರಾಜಕಾರಣದ ಮೂಲಕ ಇಲ್ಲಿ ಇಪ್ಪತ್ತು ವರ್ಷ ನಡ್ಕೊಂಬಂದಿದೆ ಇಪ್ಪತ್ತೈದು ವರ್ಷ ಇದು ಬದಲಾಗಬೇಕಂದ್ರೆ ಸಮಯ ಬೇಕಾಗುತ್ತೆ ನಾನು ಬಹಳ ಪ್ರಾಮಾಣಿಕವಾಗಿ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಇದ್ರ ಬಗ್ಗೆ ಕ್ರಮ ಜರುಗಿಸೋದಕ್ಕೆ ಎಲ್ಲ ಕೆಲಸವನ್ನು ಬದ್ಧತೆಯನ್ನು ಮಾಡ್ತೀನಿ ಆದಷ್ಟು ಈ ಸಮಸ್ಯೆಗಳು ಬಗೆಹರಿಬೋದು ಅಂತ ಹೇಳುವಂಥ ವಿಶ್ವಾಸ ಇನ್ನೊಂದು ಅಂದರೆ ಈ ಆರೋಗ್ಯ ಒಂದು ಸೌಲಭ್ಯಗಳು ಇಲ್ಲಿ ಈಗ ಮಡಿಕೇರಿಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಕೂಡ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಳ್ಳೆಯ ಆಸ್ಪತ್ರೆ ಕೂಡ ಇದೆ ಜಿಲ್ಲಾ ಆಸ್ಪತ್ರೆ ಇಲ್ಲಿ ಮಡಿಕೇರಿಗೆ ಸಂಬಂಧಪಟ್ಟಾಗೆ ಪರವಾಗಿಲ್ಲ ಈ ಗ್ರಾಮೀಣ ಕ್ಷೇತ್ರದಲ್ಲಿ ಇದಕ್ಕೆ ಯಾವ ಏನಾಗಿದೆ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ನಮಗೆ ಆಸ್ಪತ್ರೆಗಳಿದೆ ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಏನಿದೆಯಲ್ಲ ಅದು ಬಹುಶಃ ಎಲ್ಲ ಕಡೆ ಇದೆ ಆದರೆ ಅಲ್ಲಿಗೆ ಸಿಬ್ಬಂದಿ ಇಲ್ಲ ಅಲ್ಲೂ ಕೂಡ ಡಾಕ್ಟ್ರುಗಳು ಬರೋಲ್ಲ ಇಲ್ಲಿಗೆ ಆಮೇಲೆ ಇಲ್ಲಿ ಬಂದಂಥ ಡಾಕ್ಟ್ರುಗಳು ಆದಷ್ಟು ಬೇಗ ಹೋಗ್ಬೇಕು ಯಾಕಂದರೆ ಪ್ರದೇಶ ಆ ಥರ ಇದೆ ಮಳೆ ಹೆಚ್ಚಿದೆ ಹೊರಗಡೆಯಿಂದ ಬರೋದು ಬಯಲುಸೀಮೆಯಿಂದ ಬರೋರಿಗೆ ಇದ್ರ ಬಗ್ಗೆ ಇಲ್ಲಿ ತಡ್ಕೊಳೋಕ್ಕಾಗಲ್ಲ ಕಷ್ಟ ಕಷ್ಟ ಆಗುತ್ತೆ ಈಗ ಮಡಿಕೇರಿನಲ್ಲಿ ನೀವು ನಾವು ಮೂರು ನಾಲ್ಕು ತಿಂಗಳು ವಾಸ ಇರೋದಕ್ಕೆ ಬೇರೆಯವ್ರಿಗೆ ಸಾಧ್ಯನೇ ಆಗಲ್ಲ ಬಹುಶಃ ನೀವು ಕೂಡ ಈ ಕಷ್ಟ ಅನುಭವ ಆಗ್ತಾ ಇರ್ಬೋದೇನೋ ಆದರೆ ನಮಗೆ ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ಬೆಳೆದು ಬಟ್ ಹೊರಗಡೆಯಿಂದ ಬರೋರಿಗೆ ತೊಂದರೆ ಆಗುತ್ತೆ ಅದರಿಂದ ಡಾಕ್ಟ್ರುಗಳು ಬರಲ್ಲ ಈ ಸತಿ ಕೌನ್ಸಿಲಿಂಗ್ ಮೂಲಕ ಟ್ರಾನ್ಸ್ಫರ್ಸ್ ಏನು ಮಾಡ್ತೀನಿ ನಾನು ಹೇಳಿದ್ದೀನಿ ನೀವು ಒತ್ತಾಯ ಕಳಿಸ್ಬೇಕು ಯಾಕಂದರೆ ಸರ್ಕಾರಿ ಕೆಲಸದಲ್ಲಿರೋವರು ನಾನು ಮಳೆ ಇರೋ ಕಡೆ ಹೋಗೋಕ್ಕಾಗಲ್ಲ ಬಿಸ್ಲಿ ಇರೋ ಕಡೆ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಸಮಯಕ್ಕಾರು ನೀವು ಬರಲೇಬೇಕು ಕೊಡುಗೆ ಅಂತೇಳಿ ಒತ್ತಾಯ ಮಾಡಿ ಅವ್ರನ್ನ ಕಳಿಸಿ ಎರಡೆರಡು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕಾರು ಬಂದು ಸೇವೆಯನ್ನು ಮಾಡ್ಬಿಟ್ಟು ಹೋಗಲಿ ಆಮೇಲೆ ಯಾಕಂದರೆ ತುಂಬ ವರ್ಷ ಇಲ್ಲಿರೋದು ಕೂಡ ನಾವು ಅದು ಸರಿಯಲ್ಲ ಆದ್ರೂ ಆದಷ್ಟು ಜನರನ್ನ ಕಳಿಸಿ ಅಂತೇಳಿ ನಾನು ಮನ್ ಮನವಿ ಮಾಡಿದ್ದೀನಿ ಮಂತ್ರಿಗಳಿಗೆ ಸಿಬ್ಬಂದಿ ವರ್ಗ ಹಾಗೆ ಇಲ್ಲೂ ಕೂಡ ಗ್ರೂಪ್ ಟಿ ಗ್ರೂಪ್ ಸಿ ಇದು ಬಂದ್ರೆ ನರ್ಸಿಂಗ್ ಸ್ಟಾಫು ಮತ್ತು ಡಾಕ್ಟರ್ಸ್ಗಳು ಡಾಕ್ಟರ್ಸ್ಗಿಂತ ನರ್ಸಿಂಗ್ ಎಟೆಂಡರ್ಸ್ ಇದಾರಲ್ಲ ಸಿಬ್ಬಂದಿ ಟೆಕ್ನಿಷಿಯನ್ಸ್ ಎಕ್ಸ್ ರೇ ರೇಡಿಯೋ ಮತ್ತೆ ನಮಗೆ ಹೊರಗಡೆಯಿಂದ ಬರ್ತಾ ಇದ್ದಾರೆ ಒಬ್ಬರು ಕೊಡಬೇಕು ಇದೆಲ್ಲ ಸಮಸ್ಯೆಗಳಿದೆ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳನ್ನ ಬಲಪಡಿಸೋದ್ರ ಬಗ್ಗೆ ನಿಮ್ಮ ಚಿಂತನೆ ಏನು ಅಲ್ಲ ಈಗ ಸರ್ಕಾರಿ ಶಾಲೆಗಳು ನೋಡಿ ಡೆಲ್ಲಿ ಏನಿದೆ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಗಳು ಅವರು ಅಲ್ಲಿ ಒಂದು ಕ್ರಾಂತಿಯನ್ನೇ ತಂದುಬಿಟ್ಟಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ದೊಡ್ಡ ದೊಡ್ಡ ಉದ್ಯಮಿ ಮಕ್ಕಳುಗಳನ್ನ ಸೇರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಅವರಿಂದ ಒಂದು ನಾವು ಪಾಠವನ್ನು ಅಂತ ಅನ್ನಿಸ್ತದೆ ಯಾಕಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಹತ್ತು ಮಕ್ಕಳು ಹದಿನೈದು ಮಕ್ಕಳು ಇದ್ದಾರೆ ಈಗ ಸ್ಮಾರ್ಟ್ ಕ್ಲಾಸಸ್ ಅನ್ನು ತಂದಿದ್ದಾರೆ ಸರ್ಕಾರ ಭಾಳ ಒಳ್ಳೆಯ ಸ್ಕೀಮ್ ಅದು ಅದರಲ್ಲಿ ನೆನ್ನೆ ಕೂಡ ಒಂದು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಮಾಡಿದ್ದೀನಿ ಭಾಳ ದೊಡ್ಡ ಕಂಪ್ಯೂಟರ್ ಸ್ಕ್ರೀನ್ ಆಗಿ ಮಕ್ಕಳಿಗೆ ಕೂಡ ಒಂದು ಅವರ ಗಮನವನ್ನು ಸೆಳೆದು ಗಮನ ಹಿಡಿದಿಟ್ಕೊಳ್ಳುವಂಥ ತಂತ್ರಜ್ಞಾನ ಎಲ್ಲಿದೆ ಆಮೇಲೆ ಸೋಲಾರ್ ಆಧಾರಿತವಾಗಿದೆ ಈ ರೀತಿ ಹೊಸ ತಂತ್ರಜ್ಞಾನ ಅಂತಂದು ಅಲ್ಲೂ ಇಲ್ಲೂ ಅದೇ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಕೊರತೆ ಶಿಕ್ಷಕರು ಬರೋಲ್ಲ ಮತ್ತೆ ಗೆಸ್ಟ್ ಟೀಚರ್ಸ್ನ ಫಿಲಪ್ ಅಪ್ ಮಾಡ್ತಾರಲ್ಲ ಇವರು ಇದೆಲ್ಲ ಸಮಸ್ಯೆಗಳಿದೆ ಆದಷ್ಟು ನಾವು ಬ್ಯಾಲೆನ್ಸ್ ಮಾಡಿ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಗೆ ಬರುವಂಥ ನೀತಿಯನ್ನು ಸರ್ಕಾರದ ಮಟ್ಟದಲ್ಲಿ ರೂಪಿಸ್ಲಿಲ್ಲ ಅಂದರೆ ಕೊಡಗು ಮಾತ್ರ ಅಲ್ಲ ಎಲ್ಲೂ ಸರ್ಕಾರಿ ಶಾಲೆ ತೊಂದರೆ ಒಳಗಾಗುತ್ತೆ ಬಡ ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ತಾರೆ ಬುಡಕಟ್ಟು ಜನವರು ಪರಿಶ್ಠಜಾತಿಯವ್ರಿಗೆ ತೊಂದರೆ ಆಗುತ್ತೆ ಈಗ ಕೊಡಗು ವಿಶ್ವವಿದ್ಯಾಲಯ ಕೂಡ ಪ್ರಾರಂಭ ಆಗಿದೆ ಈ ವಿಶ್ವವಿದ್ಯಾಲಯ ಹೇಗೆ ರೂಪುಗೊಳ್ಳಬೇಕು ಅಂತ ನಿಮ್ಮ ಆಶಯ ನೀವು ಯಾವ ರೀತಿ ಇದಕ್ಕೆ ಕೊಡುಗೆ ಕೊಡಬಹುದು ಅಂತ ಅಲ್ಲ ಈಗ ವಿಶ್ವವಿದ್ಯಾಲಯದ ಕುಲಪತಿಗಳು ನನ್ನ ಹತ್ರ ಬಂದಿದ್ರು ಅವರು ಕೂಡ ಸ್ವಲ್ಪ ಅನುದಾನದ ಕೊರತೆ ಇದೆ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿದ್ದೀನಿ ಅವ್ರಿಗೆ ಅವರು ಎರಡು ಮೂರು ಸ್ಟಡಿ ಸೆಂಟರ್ಸ್ ಆಗಬೇಕು ಕೆಲವು ಅಕಾಡೆಮಿಕ್ ಬ್ಲಾಕ್ ಒಂದು ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಹೇಳುವಂತ ಮನವಿಯನ್ನು ಇಟ್ಟಿದ್ದಾರೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ವಿಶ್ವವಿದ್ಯಾಲಯ ಬೆಳಿಬೇಕಾದ್ರೆ ಮತ್ತೆ ಕೊಡಗಿಗೆ ಸಂಬಂಧಪಟ್ಟಂತೆ ಕೊಡಗಿನ ಮೂಲ ನಿವಾಸಿಗಳಿರ್ಬೋದು ಕೊಡಗಿನ ಹಲವಾರು ವಿಭಿನ್ನವಾದಂತಹ ಸಂಸ್ಕೃತಿ ಇರ್ಬೋದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಇದ್ರ ಬಗ್ಗೆ ಎಲ್ಲವೂ ಪೀಠವನ್ನು ಅವರು ಸ್ಥಾಪನೆ ಮಾಡ್ತಾರೆ ಸಂಶೋಧನೆ ಆಗಬೇಕು ಇತಿಹಾಸದಲ್ಲಿ ಉಳಿಬೇಕಿದೆಲ್ಲ ಇಂಥ ಕೆಲಸಗಳನ್ನು ವಿಶ್ವವಿದ್ಯಾಲಯ ಮಾಡಬೇಕು ಅವ್ರಿಗೆ ಮಾಡ್ಲಿಕ್ಕೆ ಆಸಕ್ತಿ ಇದೆ ನಾವು ಕೂಡ ಅದಕ್ಕೆ ಸೂಕ್ತವಾದಂಥ ಸರ್ಕಾರದಿಂದ ಅನುದಾನ ತರುವಂಥ ಕೆಲಸ ಆಗಬೇಕು ವಿಶ್ವವಿದ್ಯಾಲಯ ಬಂದಿರೋದು ಸ್ವಾಗತಾರ್ಹ ಆದರೆ ಅದರ ಕೆಲಸಗಳನ್ನ ಎಲ್ಲ ಜನರನ್ನು ಒಳಗೊಂಡಂತೆ ವಿಶ್ವವಿದ್ಯಾಲಯ ಬೆಳಿಬೇಕು ಅಂತ ನನ್ನ ಆಸೆ ಇನ್ನೊಂದು ಒಂದು ಮುಖ್ಯವಾದ ಅಂಶ ಅಂದರೆ ನಮ್ಮ ಯುವಜನರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಅವಕಾಶಗಳನ್ನು ಕಲ್ಪಿಸೋದಕ್ಕೆ ಬೇರೆ ಸಂಸ್ಥೆಗಳು ಇಲ್ಲಿ ಬಂದು ನೆಲೆಗೊಳ್ಳಬೇಕಾಗತ್ತೆ ಇದಕ್ಕೆ ಏನು ಮಾಡಬಹುದು ಅಂತೇಳಿ ಅಲ್ಲ ಇಲ್ಲಿ ಬಹಳ ದೊಡ್ಡ ಸವಾಲಿದೆ ಅದು ಯಾಕಂದರೆ ಯಾವ ಥರ ಸಂಸ್ಥೆಗಳ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ರೀತಿಯಾದಂಥ ಉದ್ಯಮಿಗಳಿರ್ಬೋದು ಉದ್ಯಮಿ ಇವ್ರನ್ನ ಬರ್ಲಿಕ್ಕೆ ಬಿಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಈಗಾಗಲೇ ಸಾಕಷ್ಟು ಹಾನಿಯಾಗಿದೆ ಮತ್ತು ನಮ್ಮದು ಬಯೋಡೈವರ್ಸಿಟಿ ಸ್ಪಾಟ್ ಇದು ಹೌದು ಬಹಳ ಸೆನ್ಸಿಟಿವ್ ಆದಂಥ ಜಾಗ ವೆಸ್ಟರ್ನ್ ಗಾರ್ಡ್ಸ್ನ ಉಳಿಸಬೇಕಾಗತ್ತೆ ಇದು ಬರೀ ನಮಗಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅವಶ್ಯಕತೆ ಇರುವಂಥದ್ದು ಇದು ಅರಣ್ಯ ಪ್ರದೇಶ ಕಮ್ಮಿ ಆಗ್ತದೆ ಜಾಸ್ತಿ ಆಗಬೇಕು ನಾವು ಯುನೈಟೆಡ್ ನೇಷನ್ಸ್ನವ್ರ ಜೊತೆ ಒಂದು ಇಂಟರ್ನ್ಯಾಷನಲ್ ಟ್ರೀಟಿಯನ್ನು ಎಲ್ಲ ದೇಶದವರು ಸೈನ್ ಮಾಡಿದ್ದಾರೆ ಮೂವತ್ತ್ ಪ್ರತಿಶತ್ ಭಾಗ ಅರಣ್ಯವಾಗಿರ್ಬೇಕು ಅಂತ ಅದಾಗ್ ಸಾಧನೆ ಸಾಧಿಸಕ್ಕೆ ಅರಣ್ಯ ಇಲಾಖೆಯಲ್ಲಿ ತಮ್ಮದೇ ಆದಂಥ ವೈಫಲ್ಯಗಳಿದೆ ಆದಂಥ ಭ್ರಷ್ಟಾಚಾರದಿಂದ ಕಾಡ್ತಾ ಇದೆ ಆ ಇಲಾಖೆ ಕೂಡ ಇದನ್ನೆಲ್ಲ ಭೇದಿಸಬೇಕಾಗತ್ತೆ ಆದರೆ ಇಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗಬೇಕು ಇದು ಯಾವ ರೀತಿ ತೋಲ್ನೆಯನ್ನು ಮಾಡಿ ಬ್ಯಾಲೆನ್ಸ್ ಮಾಡಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದ್ರ ಬಗ್ಗೆ ಇದಕ್ಕೆ ಸ್ವಲ್ಪ ಬೇಕಾಗುತ್ತೆ ಯಾವ ರೀತಿ ಮಾಡ್ಬೋದು ಯಾವ ತರ ಜನರನ್ನ ನಾವು ಇಲ್ಲಿ ಆಕರ್ಷಣೆ ಮಾಡ್ಬೋದು ಈಗ ಬರೀ ಟೂರಿಸಂ ಮೇಲೆ ಮತ್ತು ಅಗ್ರಿಕಲ್ಚರ್ ಇದೆರಡೇ ಇರೋದು ಹೌದು ಕೃಷಿ ಮತ್ತು ಪ್ರವಾಸೋದ್ಯಮ ಇದು ಬಿಟ್ಟು ಬೇರೆ ಏನನ್ನ ಇಲ್ಲಿ ತರಬಹುದು ನಮ್ಮ ಪರಿಸರಕ್ಕೆ ಹಾನಿ ಆಗ್ದಂಗೆ ನಮ್ಮ ಇಲ್ಲ ಸಂಸ್ಕೃತಿಗೆ ಧಕ್ಕೆ ಆಗಂಥ ರೀತಿ ನಾನು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಆಗಿ ಯಾರು ಇದ್ರ ಬಗ್ಗೆ ಮಾಹಿತಿ ಇರುವಂಥವ್ರು ಇದ್ರ ಬಗ್ಗೆ ತಿಳಿವಳಿಕೆ ಇರುವಂಥವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನಗಳು ತಗೋಬೇಕು ಆದರೆ ಉದ್ಯೋಗ ಸೃಷ್ಟಿ ಆಗಬೇಕು ಸ್ಥಳೀಯರಿಗೆ ಉದ್ಯೋಗ ಆರ್ಥಿಕವಾಗಿ ಬೆಳಿಬೇಕು ಇದ್ರ ಬಗ್ಗೆ ಇದೆ ಕೆಲಸ ಮಾಡಬೇಕಾಗುತ್ತೆ ಈಗ ತಾವು ಪರಿಸರದ ಬಗ್ಗೆ ಮಾತನಾಡುವಾಗ ಹೇಳಿದ್ರಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಅಂತ ಈಗ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಮಾಧವ್ ಗಾಡ್ಗಿಳ್ಳ ಅವರ ವರದಿ ಇತ್ತು ಕಸ್ತೂರಿ ರಂಗನ್ನು ವರದಿ ಇದೆ ಈ ಒಂದು ವರದಿಯನ್ನು ಪರಿಗಣಿಸಿ ಜೊತೆಗೆ ಒಂದು ಕಡೆ ಅಭಿವೃದ್ಧಿನೂ ಆಗಬೇಕು ಇವುಗಳನ್ನು ಹೇಗೆ ಸಮನ್ವಯ ಮಾಡಬಹುದು ಕಸ್ತೂರಿ ರಂಗನ್ ವರದಿ ಏನಿದೆ ಅದೇನು ಅವರಿಲ್ಲಿ ಸ್ಥಳಕ್ಕೆ ಬಂದು ಭೇಟಿ ಮಾಡಿದರ ಕಸ್ತೂರಿ ರಂಗನ್ನು ಕಸ್ತೂರಿ ಅವರಿಗೆ ಇರಲಿ ನಮ್ಮ ರಾಜ್ಯದ ಹೊರಗಡೆ ಇರುವಂಥ ಜನರಿಗಾಗ್ಲಿ ನಮ್ಮ ಇಲ್ಲಿಯ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯಾದಂಥ ಅರಿವಿಲ್ಲ ಅವರು ಡೆಲ್ಲಿನಲ್ಲಿ ಕೂತ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳ ಮೇಲೆ ತೀರ್ಪು ಕೊಡ್ತದೆ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಅರಿವಿಲ್ಲ ಇಲ್ಲಿ ಬಂದು ಇಲ್ಲಿ ಯಾವ ರೀತಿ ಪ್ರದೇಶ ಇದು ಯಾವ ರೀತಿ ಜನರ ಎದುರಿಸ ಸಮಸ್ಯೆ ಅಂತ ಹೇಳೋದನ್ನು ಪರಿಗಣಿಸಿ ನಂತರ ಅದರ ಜನರ ರಕ್ಷಣೆ ಜೊತೆ ಪರಿಸರದ ರಕ್ಷಣೆ ಆಗಬೇಕು ಈಗ ಕಸ್ತೂರಿ ರಂಗನ್ ವರದಿಯನ್ನ ನಮ್ಮ ಸರ್ಕಾರ ತಿರಸ್ಕಾರ ಮಾಡಿದೆ ಸ್ವೀಕಾರ ಮಾಡ್ತಾ ಇಲ್ಲ ಆದರೆ ಸಂರಕ್ಷಣೆ ಆಗಬೇಕು ಪಶ್ಚಿಮ ಘಟ್ಟದಾಗಬೇಕು ನಮ್ಮ ಪರಿಸರ ನಮ್ಮ ಕಾಡು ನಮ್ಮ ಜಲ ನಮ್ಮ ನದಿಗಳು ಇದೆಲ್ಲವನ್ನು ನಾವು ರಕ್ಷಣೆ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಇವಾಗಿರೋ ಪರಿಸ್ಥಿತಿಗಿಂತ ಉತ್ತಮಗೊಳಿಸಿ ಬಿಡಬೇಕು ನಾವು ಅದೇ ದಟ್ ಈಸ್ ಡಾಕ್ಟ್ರಿನ್ ಸುಪ್ರೀಂ ಕೋರ್ಟ್ನವರು ಡಾಕ್ಟ್ರಿನ್ ಆಫ್ ಟ್ರಸ್ಟ್ ಅಂತ ಹೇಳುವಂಥದ್ದನ್ನು ಒಂದು ಮಾಡಿದೆ ಸೊ ಅದರಿಂದ ಅದು ಆ ಕೆಲಸ ಆಗಬೇಕು ಆದರೆ ಜನರನ್ನ ಸ್ಥಳೀಯರನ್ನ ಬಿಟ್ಟು ಇದು ಮಾಡ್ಲಿಕ್ಕಾಗಲ್ಲ ಅದರಿಂದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಆಗಲಿ ಇಂಥ ಕಸ್ತೂರಿ ಅಂಥವ್ರು ಇರಲಿ ಇವರೆಲ್ಲ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ನೀವು ಸ್ಥಳೀಯ ಜನರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವರಿಂದ ಸಂರಕ್ಷಣೆ ಮಾಡಿಸ್ಬೇಕು ಪಶ್ಚಿಮ ಘಟ್ಟದ ಮತ್ತು ನಮ್ಮ ಅರಣ್ಯನ ಆ ಕೆಲಸ ಆಗಬೇಕು ತಾವು ಈಗಾಗಲೇ ತಿಳಿಸಿದಾಗೆ ಇದು ಒಂದು ಪ್ರವಾಸೋದ್ಯಮ ಜಿಲ್ಲೆ ಅಂತ ಹೇಳ್ಬೋದು ಕೊಡಗು ಜಿಲ್ಲೆ ಇದರ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಅಂತ ತಾವು ಬಯಸ್ತೀರಿ ಅಲ್ಲ ಪ್ರವಾಸೋದ್ಯಮ ಸೀಮಿತ ಆಗಬೇಕು ಪ್ರವಾಸೋದ್ಯಮಲ್ಲಿ ಹರಡ್ಲಿಕ್ಕೆ ಬಿಡ್ಲಿಕ್ಕಾಗಲ್ಲ ಆದರೆ ಪ್ರವಾಸೋದ್ಯಮದ ಈಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿಯಾಗಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ಬೋದು ಆದರೆ ಪರಿಸರ ಮರ ಕಡದಿ ಗಿಡ ಕಡ್ದು ಗುಡ್ಡನೆಲ್ಲ ಕೊರೆದು ಇಂಥದ್ದನ್ನು ಮಾಡೋದಕ್ಕೆ ಬಿಡಲ್ಲ ಇದು ಬಹಳ ಸ್ಪಷ್ಟವಾಗಿ ಈಗಾಗಲೇ ಯಾರು ಪ್ರವಾಸೋದ್ಯಮ ಇಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ತಿಳಿಸ್ತಾ ಇದ್ದೀನಿ ಯಾವ ಕಾರಣಕ್ಕೂ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಚಟುವಟಿಕೆಗಳಿಗೆ ಕೊಡಗಿನಲ್ಲಿ ಅವಕಾಶ ಇಲ್ಲ ಆದರೆ ಪರಿಸರ ಸ್ನೇಹಿ ಆಗಿರುವಂಥ ಎಲ್ಲ ರೀತಿಯಾದಂಥ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೇವೆ ಸೊ ಇದು ಬಹಳ ಮುಖ್ಯವಾದಂಥ ವಿಚಾರ ಈಗ ಕೊಡವ ಸಂಸ್ಕೃತಿ ಕೂಡ ಬಹಳ ವಿಶಿಷ್ಟವಾದ ಸಂಸ್ಕೃತಿ ಅಂತ ಹೇಳ್ಬೋದು ಇದರ ಒಂದು ಸಂರಕ್ಷಣೆಗೆ ಏನೆಲ್ಲ ತಾವು ಕೊಡುಗೆ ಕೊಡಬಹುದು ಅಂತೇಳಿ ಅಲ್ಲ ಈಗ ಕೊಡವ ಸಂಸ್ಕೃತಿಯ ರಕ್ಷಣೆಗೆ ಅಂಥೇಳಿ ಕೊಡವ ಸಾಹಿತ್ಯಕ್ಕೆ ಕೊಡವ ಸಾಹಿತ್ಯ ಅಕಾಡೆಮಿ ಇದೆ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯ ಪ್ರೋತ್ಸಾಹ ಕೊಡಬೇಕು ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಸಹಾಯ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡ್ತೀವಿ ಕೊಡುವ ಭಾಷೆ ಅಭಿವೃದ್ಧಿಗೂ ಕೂಡ ಕೊಡುವ ಭಾಷೆ ಈಗ ಸಾಹಿತ್ಯ ಅಕಾಡೆಮಿ ಇದೆಯಲ್ಲ ಅವರ ಕೆಲಸನೇ ಅದು ಅವರು ಕೊಡುವ ಭಾಷೆಯ ರಕ್ಷಣೆ ಏನು ಮಾಡಬೇಕು ಕೊಡುವ ಸಾಹಿತ್ಯ ಬೆಳೆಸಬೇಕು ಹಾಗೆ ಬಹಳಷ್ಟು ಸಂಘಗಳಿದೆ ಸಂಸ್ಥೆಗಳಿದೆ ಕೊಡೋ ಭಾಷೆಯನ್ನು ಕೊಡುವ ಸಾಹಿತ್ಯ ಅನ್ನ ಕೊಡುವ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಭಾಳ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ ಬೇಕಾದಂಥ ಸಹಾಯಗಳನ್ನು ಈಗಾಗಲೇ ಮಾಡಿದ್ದೇನೆ ಮಾಡ್ತಾ ಬರ್ತೇನೆ ಎಲ್ಲ ರೀತಿಯ ಸಂಸ್ಕೃತಿಯ ರಕ್ಷಣೆ ಆಗಬೇಕು ಎಲ್ಲ ಜನಾಂಗದ ಎಲ್ಲ ಭಾಷೆಯ ರಕ್ಷಣೆ ಆಗಬೇಕು ಇನ್ನು ಕೊಡಗು ಜಿಲ್ಲೆಯನ್ನು ಕ್ರೀಡಾ ಜಿಲ್ಲೆ ಅಂತ ನಾವು ಪರಿಗಣಿಸ್ತೀವಿ ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ದೇಶವನ್ನು ಪ್ರತಿನಿಧಿಸಿ ನಮ್ಮ ದೇಶಕ್ಕೆ ಸಾಕಷ್ಟು ಗೌರವವನ್ನು ತಂದಿದ್ದಾರೆ ಈ ಕ್ರೀಡಾಭಿವೃದ್ಧಿಗೆ ನಿಮ್ಮ ಚಿಂತನೆ ಏನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ನೋಡಿ ನಮಗೆ ಕ್ರೀಡಾಂಗಣ ಬೇಕು ಮೈದಾನಗಳು ಬೇಕು ಕ್ರೀಡಾಂಗಣ ಅಂತ ಹೇಳಿದ್ರೆ ಸ್ಟೇಡಿಯಂ ಆಗ್ತದೆ ಮೈದಾನಗಳು ಬೇಕು ಮೈದಾನಗಳು ಈಗ ನಿನ್ನೆ ನಾನು ಚೆಂಬು ಗ್ರಾಮಕ್ಕೆ ಹೋಗಿದ್ದೆ ಚೆಂಬು ಗ್ರಾಮದಲ್ಲಿ ಮೈದಾನಕ್ಕೆ ಗುರುತಿಸಿರುವಂಥ ಒಂಬತ್ತು ಎಕರೆ ಜಾಗ ಇದೆ ಅದನ್ನು ತಗೊಂಡು ಕೆಲಸ ಮಾಡಲಿಲ್ಲ ನಿನ್ನೆನೇ ಸೂಚನೆಯನ್ನು ಕೊಟ್ಟು ಮೈದಾನ ಸೃಷ್ಟಿನ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾಗಿರೋ ಅನುದಾನವನ್ನು ಸರಿ ಮಾಡೋಣ ಅಂತ ಹೇಳೋ ಹೇಳಿ ಬಂದಿದೆ ಈ ರೀತಿ ಹೋಬಳಿ ಮಟ್ಟದಲ್ಲಿ ಮೈದಾನಗಳನ್ನು ಸೃಷ್ಟಿ ಮಾಡಿ ಕೆಲವು ಜಿಲ್ಲೆ ಮಟ್ಟದಲ್ಲಿ ಒಂದು ಹೆಚ್ಚು ಕ್ರೀಡಾಂಗಣವನ್ನು ಮಾಡಿ ಪ್ರೋತ್ಸಾಹನ್ ಕೊಡ್ಬೇಕು ಯಾಕಂದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇಲ್ಲ ಬಹುಶಃ ಇನ್ನಷ್ಟು ಹೆಚ್ಚು ಕ್ರೀಡಾಪಟುಗಳನ್ನ ಜಿಲ್ಲೆಯಿಂದ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅದರಿಂದ ಈ ಮೂಲಭೂತ ಸೌಕರ್ಯಗಳು ಟ್ರೈನಿಂಗ್ ಮಾಡಲಿಕ್ಕೆ ಈಗ ಇಂಡಿಯಾ ಇದೆ ಖೇಲೋ ಇಂಡಿಯಾನವರು ಅಲ್ಲಿ ಪೊನ್ನಂಪೇಟೆನಲ್ಲಿ ಬಂದು ಮಾಡ್ತಾ ಇದ್ದಾರೆ ಅವ್ರಿಗೆ ಭಾಳ ಅಲ್ಪ ಮೊತ್ತದ ಮೊತ್ತ ಸಿಗ್ತಾ ಇದೆ ಇದು ದುಡ್ಡು ಸಿಗ್ತಾ ಇದೆ ಅದು ಪ್ರಯೋಜನ ಆಗೋದಿಲ್ಲ ಆ ರೀತಿ ಅಂಥವ್ರಿಗೆ ಸಹಾಯ ಮಾಡಿ ಪ್ರೋತ್ಸಾಹ ಕೊಡುವ ಕೆಲಸಗಳನ್ನ ಮಾಡ್ತೀವಿ ಮತ್ತು ಒಂದು ಆರೆಂಟು ಇಲ್ಲಿ ಹೆಚ್ಚು ಮಳೆ ಇರೋದರಿಂದ ಒಳಾಂಗಣ ಕ್ರೀಡಾಂಗಣದ ಅವಶ್ಯಕತೆ ಇದೆ ಅಂತಲೂ ಹೇಳ್ಬೋದು ಒಳಾಂಗಣ ಕ್ರೀಡಾಂಗಣ ಅವಶ್ಯಕತೆ ಇದೆ ಕೆಲವು ಇದೆ ಈಗ ವಿರಾಜಪೇಟೆಯಲ್ಲಿ ಇದೆ ಆ ರೀತಿ ಇದೆ ಅದರ ಉಪಯೋಗ ಆಗ್ತಾ ಇದೆ ಬಹುಶಃ ಒಂದು ಕ ಮುಂದಿನ ದಿನಗಳಲ್ಲಿ ಕಟ್ಟೋದ್ರ ಬಗ್ಗೆ ಚಿಂತನೆ ಮಾಡ್ಬೋದು ಮತ್ತು ಇಲ್ಲಿ ಸಾಕಷ್ಟು ಜನ ಅರಣ್ಯವಾಸಿಗಳಿದ್ದಾರೆ ಬುಡಕಟ್ಟು ಜನರಿದ್ದಾರೆ ಅವ್ರಿಗೆ ಈಗ ಅರಣ್ಯ ವಾಸಿಗಳ ಹಕ್ಕುಗಳ ಕಾಯ್ದೆ ಅಂತ ನಿಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಾಗ ಒಂದು ಕಾಯ್ದೆ ಅಂತಂದರು ಆ ಹಕ್ಕುಗಳನ್ನು ಅವ್ರಿಗೆ ದೊರಕಿಸ್ಕೊಡೋದಕ್ಕೆ ಮತ್ತೆ ಅವರ ಅಭಿವೃದ್ಧಿಗೆ ತಾವು ಏನು ಮಾಡಬಹುದು ಅಂತ ಈಗ ಅರಣ್ಯ ರಕ್ಷಣೆ ಕಾಯ್ದೆ ಇದೆ ಬುಡಕಟ್ಟು ಜನಾಂಗ ಯಾರು ನಿವಾಸಿಗಳಿದ್ದಾರೆ ಕಾಡು ಪ್ರದೇಶದಲ್ಲಿರುವಂತವರು ಅವರ ರಕ್ಷಣೆಗೆ ಕಾನೂನು ಎರಡ್ ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಅವರಿದ್ದಂಥ ಸಮಯದಲ್ಲಿ ಅದು ಅನುಷ್ಠಾನಕ್ಕೆ ಬಂದಿದೆ ಈಗ ಅದರ ಅಡಿನಲ್ಲಿ ಹಲವಾರು ವೈಯಕ್ತಿಕವಾದಂತಹ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅಂದರೆ ಹಕ್ಕು ಪತ್ರಗಳ್ ಕೊಟ್ಟಿದ್ದಾರೆ ಮನೆ ಕಡಲಿ ಕೊಟ್ಟಿದ್ದಾರೆ ವ್ಯವಸಾಯ ಮಾಡ್ತಾ ಇರೋರಿಗೆ ಜಮೀನು ಕೊಟ್ಟಿದ್ದಾರೆ ಕೆಲವು ಕಡೆ ಸಮುದಾಯ ಹಕ್ಕುಗಳು ಅಂದರೆ ಅಂಗನವಾಡಿ ಇರ್ಬೋದು ಅಥವಾ ಸಮುದಾಯ ಭವನಗಳಿರ್ಬೋದು ಇದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇದು ಬುಡಾಘಟ್ಟ ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಬುಡಕಟ್ಟ ಜನಾಂಗಗಳಿಗೆ ಎಷ್ಟು ವರ್ಷಗಳಿಂದ ಅವರಲ್ಲಿ ವಾಸ ಇದ್ದಾರೆ ಅಂತ ಹೇಳೋ ಪ್ರಶ್ನೆ ಬರಲ್ಲ ಆದರೆ ಬೇರೆ ಜನಾಂಗದವ್ರು ಪರಿಶಿಷ್ಟ ಜಾತಿಯವ್ರಿಗಿರ್ಬೋದು ಬೇರೆ ಹಿಂದುಳಿದವರ್ಗದವ್ರು ಯಾರೇ ಇರ್ಬೋದು ಅವ್ರಿಗೆ ಎಪ್ಪತ್ತೈದು ವರ್ಷದಿಂದ ಕಾಡೊಳಗಡೆ ಒಳಗಡೆ ವಾಸ ಇದ್ದಾರೆ ಅಂತೇಳಿ ಅವರು ದಾಖಲೆಗಳನ್ನು ಕೊಡಬೇಕು ದಾಖಲೆಗಳೆಂದ್ರೆ ಯಾರೇ ಎಂಬತ್ತು ವರ್ಷದವರು ಎಂಬತ್ತೈದು ವರ್ಷದವ್ರನ್ನ ಅವರು ಮಾತಾಡಿಸಿ ಎವಿಡೆನ್ಸ್ ತಗೊಂಡು ಮಾಡ್ಬೇಕಾದ ಕೆಲಸ ಸ್ವಲ್ಪ ಜಟಿಲವಾದಂಥ ಒಂದು ಪ್ರಕ್ರಿಯೆ ಆದರೆ ಬುಡಕಟ್ಟು ಜನಾಂಗಕ್ಕಿರುವಂಥದ್ದನ್ನ ಈಗಾಗಲೇ ಬಹಳಷ್ಟು ಮಾಡ್ತಾ ಇದ್ವಿ ಮುಂದಕ್ಕೆ ಕೂಡ ಮಾಡುವಂಥ ಕೆಲಸ ಆಗುತ್ತೆ ಮನೆಗಳನ್ನು ಕೂಡ ಕೊಡುವಂಥ ಕೆಲಸಗಳಾಗ್ತದೆ ಆದರೆ ಕಾಡು ಪ್ರದೇಶದಿಂದ ಹೊರಗಡೆ ಬಂದು ರಿಹ್ಯಾಬಿಲಿಟೇಷನ್ ಮಾಡುವಂಥ ಕೆಲಸಗಳು ಕೂಡ ಆಗಬೇಕು ಪುನರ್ವಸತಿ ಪುನರ್ವಸತಿ ಆಗಬೇಕು ಇದಕ್ಕೂ ಕೂಡ ಕ್ರಮ ಜರುಗಿಸಬೇಕು ತುಂಬ ಎಲ್ಲ ಅರ್ಧ ಅರ್ಧದಲ್ಲಿ ನಿಂತಿರುವಂಥದ್ದು ಇದೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಮತ್ತೆ ಈ ಒಂದು ನಾಲ್ಕೈದು ಹಿಂದೆ ಇಲ್ಲೇನು ಸಾಕಷ್ಟು ಮಳೆಯಾಗಿ ಕೆಲವೆಲ್ಲ ಕುಸಿತಗಳು ಭೂ ಕುಸಿತ ಇಲ್ಲ ಆದಾಗ ನಿರಾಶ್ರಿತರಾದರೂ ಕೂಡ ಇದ್ದಾರೆ ಅವರ ಪುನರ್ವಸತಿ ಎಷ್ಟು ಮಟ್ಟಿಗೆ ಅವರ ಪುನರ್ವಸತಿಗೆ ಎರಡು ಮೂರು ಜಾಗದಲ್ಲಿ ಮನೆಗಳು ಕಳಪೆ ಆಗಿದೆ ಸ್ವಲ್ಪ ಭ್ರಷ್ಟಾಚಾರ ಆಗಿದೆ ಇದೆಲ್ಲವನ್ನು ಈಗ ನಾನು ಗಣನೆಗೆ ತಗೊಂಡಿದ್ದೀನಿ ಅದನ್ನ ಸರಿಪಡಿಸ್ಬೇಕು ಕೆಲವು ಕಡೆ ಜಮೀನು ಕೊಂಡ್ಕೊಂಡಿದ್ದಾರೆ ಸರ್ಕಾರಿ ಜಮೀನ್ ಇದ್ದರೂ ಕೂಡ ಜಮೀನನ್ನು ಕೊಂಡ್ಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಆರ್ಥಿಕವಾದ ಏನಾದರೂ ವ್ಯವಹಾರಗಳು ನಡೆದಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ಸೊ ಅದನ್ನು ಸರಿಪಡಿಸಿ ಯಾವ ರೀತಿ ಈಗ ಬೇರೆ ಕಡೆ ಜಾಗ ಹುಡುಕಿ ಏನಾರ ಮಾಡುವಂಥ ಕೆಲಸ ಆಗಬೇಕು ಕೆಲವು ವಸತಿ ಯೋಜನೆಗಳು ಮುಗಿಯೋ ಹಂತದಲ್ಲಿ ಕೂಡ ಇದೆ ಅದರಲ್ಲಿ ಅವ್ರಿಗೆ ಹಕ್ಕುಪತ್ರವನ್ನು ಕೊಟ್ಟು ಜನರಿಗೆ ಫಲಾನುಭವಿಗಳಿಗೆ ಕೊಡುವಂಥ ಕೆಲಸಗಳು ಕೂಡ ಆಗುತ್ತೆ ಮುಂದಿನ ಈಗ ಕುಶಾಲನಗರ ಮತ್ತೆ ಪೊನ್ನಂಪೇಟೆ ಹೊಸ ತಾಲೂಕುಗಳು ಇವುಗಳ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಯಾವ ರೀತಿ ಇರಬಹುದು ಅಂತ ಪೊನ್ನಂಪೇಟೆ ಸಂಬಂಧಪಟ್ಟಂಗೆ ತಾಲೂಕು ಸೌಧ ನಿರ್ಮಾಣಕ್ಕೆ ಡಿ ಪಿ ಆರ್ನ ಸಬ್ಮಿಟ್ ಮಾಡಿದೀವಿ ಬಡ್ಜೆಟ್ ಎಲೊಕೇಶನ್ ಹತ್ತು ಕೋಟಿ ಅಂತ ಕೇಳಿದಾರೆ ಕಂದಾಯ ಸಚಿವರ ಹತ್ರ ಕೂಡ ಮನವಿಯನ್ನು ಮಾಡಿದ್ದೀನಿ ಅವರು ಬಹುಶಃ ಈ ವರ್ಷ ಆಗಲಿಲ್ಲ ಅಂದರು ಬರೋ ವರ್ಷ ನಾನು ಖಂಡಿತವಾಗಿ ಮಾಡಿಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ಮತ್ತೆ ಈಗ ಭೂಮಿ ಮತ್ತು ಬೇರೆ ತಂತ್ರಜ್ಞಾನ ಸರ್ವೆಗೆ ಮತ್ತು ಆರ್ ಟಿ ಸಿಗಳಿಗೆ ಅದರ ಅಳವಡಿಕೆ ಈ ಈಗ ಆಗ್ತದೆ ಸೊ ಪೊನ್ನಂಪೇಟೆನಲ್ಲಿ ಇಲ್ಲದೇ ಇದ್ದಂಥ ಸೌಲಭ್ಯಗಳಿದು ಈಗ ಇದೆ ಆದರೆ ಕಚೇರಿ ಅವಶ್ಯಕತೆ ಇದೆ ಕಚೇರಿ ಬಂದು ಮತ್ತೆ ಭೂ ದಾಖಲೆಗಳು ಪೊನ್ನಂಪೇಟೆಗೆ ಬರಬೇಕಾಗಿರೋ ಭೂ ದಾಖಲೆಗಳು ಇದೆಲ್ಲವನ್ನು ಪೊನ್ನಂಪೇಟೆ ಕಚೇರಿಗೆ ಈಗಾಗಲೇ ವರ್ಗಾವಣೆ ಮಾಡಿ ಅದು ಕೂಡ ಇಂಡೆಕ್ಸ್ ಆಗಿ ತಯಾರಾಗಿದೆ ಸೊ ಅದರಿಂದ ಒಂದು ಸಂಪೂರ್ಣವಾಗಿ ವಿರಾಜ್ಪೇಟೆಯಿಂದ ಕಡಿತವಾಗಿ ಪೊನ್ನಂಪೇಟೆ ತಾಲೂಕಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಬರುವ ವಾರದಿಂದ ಸೊ ಅದು ಮೊದಲನೇ ಹೆಜ್ಜೆ ಇನ್ನು ಮುಂದಕ್ಕೆ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ ಇನ್ನು ಸಾರಿಗೆ ಸಂಪರ್ಕ ಮುಖ್ಯವಾಗಿ ಮೈಸೂರಿನಿಂದ ಕೊಡಗು ಜಿಲ್ಲೆಗೆ ಒಂದು ಹೆದ್ದಾರಿಯನ್ನು ಮಾಡುವಂಥ ಒಂದು ಕೆಲಸ ಆಗುತ್ತೆ ಅಂತ ಇದಕ್ಕೆ ಒಂದು ವೇಗೋತ್ಕೋಷವನ್ನು ಕೊಡೋದಕ್ಕೆ ತಮ್ಮ ಪ್ರಯತ್ನ ಏನಾಗ್ಬೋದು ಅಂತೇಳಿ ಅಲ್ಲ ಆದರೆ ಒಳ್ಳೆಯದು ಆದರೆ ಅದು ಹೈವೇ ಅಥಾರಿಟಿ ಅವ್ರು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅದು ದಿಶಾ ಮೀಟಿಂಗ್ನಲ್ಲಿ ಸಂಸದರು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದರು ಇದ್ರು ಆದಷ್ಟು ಬೇಗ ಆದರೆ ಒಳ್ಳೆಯದು ಮತ್ತು ಮತ್ತೆ ರೈಲ್ವೆ ಸಂಪರ್ಕ ರೈಲ್ವೆ ಸಂಪರ್ಕಕ್ಕೆ ಜನ ವಿರೋಧ ಇದ್ದಾರೆ ಅದರ ಬಗ್ಗೆ ಚಿಂತನೆ ಆಗಬೇಕು ಎಲ್ಲಿವರೆಗೂ ರೈಲ್ವೆ ಸಂಪರ್ಕ ಅಂದರೆ ಎಲ್ಲಿವರೆಗೂ ಬರ್ಬೋದು ಇಲ್ಲಿಂದ ಒಳಗಡೆಯಿಂದ ಕೇರಳಗೆ ಕನೆಕ್ಟಿವಿಟಿ ಮಾಡೋದಾದರೆ ಅದಕ್ಕೆ ಅದಕ್ಕೆ ವಿರೋಧ ಬರ್ತದೆ ಅದರಿಂದ ಇಲ್ಲಿಯ ಸ್ಥಳೀಯ ಜನರ ಆಶೆಗಳನ್ನು ಅವರ ಆಕಾಂಕ್ಷೆಗಳನ್ನು ಎತ್ತಿಡಿಯುವಂಥ ಕಾರ್ಯಕ್ರಮಗಳು ಮಾತ್ರ ಆಗುತ್ತೆ ರೈಲ್ವೆಗೆ ಬರೀ ಕುಶಲ್ನಗರವ್ರಿಗೆ ಬರೋದು ಅಂತ ಆದರೆ ನೋಡಬೇಕು ಯಾವ ರೀತಿ ಅಂತ ಆದರೆ ಇವತ್ತು ನೋಡಿದ್ರೆ ಕಾಡ್ರೊಳಗಡೆ ರೈಲ್ವೆಯನ್ನು ತೊಗೊಂಡು ಹೋಗೋದಕ್ಕೆ ನಂದು ಕೂಡ ಮೇಲ್ನೋಟಕ್ಕೆ ನಾನೇನು ಅದ್ರ ಬಗ್ಗೆ ವ್ಯಕ್ತಪಡಿಸ್ತಾ ಇಲ್ಲ ಮೇಲ್ನೋಟಕ್ಕೆ ವಿರೋಧ ಇದೆ ಬೇಕಾಗಿಲ್ಲ ಅಂತ ಅಭಿವೃದ್ಧಿ ಅಂತೇಳುವಂಥದ್ದೇ ನನ್ನ ಮನಸ್ಸಿಗೆ ಆ ಥರ ಅನಿಸ್ತದೆ ಆದರೂ ಕೂಡ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡ್ಬೋದು ಅಂತ ಯಾವ್ದಾರೆ ವರದಿ ಗಿರದಿ ಬಂದರೆ ಅದನ್ನು ಚರ್ಚೆ ಮಾಡ್ಬೋದು ಯಾಕಂದರೆ ರೈಲ್ವೆ ಅಂದರೆ ಕಡಿಮೆ ಖರ್ಚಿನ ಒಂದು ಸಾರಿಗೆ ಸಂಪರ್ಕ ಅದು ಜನರಿಗೆ ಅನುಕೂಲ ಅದು ಆದರೆ ಪರಿಸರದ ಸಂರಕ್ಷಣೆ ಸಂರಕ್ಷಣೆ ಆಗಬೇಕು ನೀವು ರೈಲ್ವೆ ಟ್ರ್ಯಾಕ್ ಮೇಲೆ ಕಾಡು ಪ್ರದೇಶದೊಳಗೆ ನಾಗರ ಒಳಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಬಿಡಕ್ಕಾಗಲ್ಲ ಏಕಪಕ್ಷಿಯಾಗಿ ನಾನೇನು ಹೇಳೋಕ್ಕಾಗಲ್ಲ ವೈಜ್ಞಾನಿಕವಾದಂಥ ವರದಿ ಬಂದು ಈ ರೀತಿ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಈ ರೀತಿ ಮಾಡಬಹುದು ಅಂತ ಹೇಳಿ ಏನಾದ್ರೆ ಬಂದಾಗ ಅದ್ರ ಬಗ್ಗೆ ಚಿಂತನೆ ಮಾಡೋಣ ಇವಾಗಕ್ಕೆ ರೈಲ್ವೆ ಪ್ರಾಜೆಕ್ಟ್ ಇಲ್ಲ ಈಗ ಕೊಡಗು ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ ಕಾಫಿ ಮುಖ್ಯವಾದಂಥ ಒಂದು ಬೆಳೆ ಭತ್ತ ಮುಖ್ಯವಾದಂಥ ಆಹಾರದ ಬೆಳೆ ಈ ಕೃಷಿ ಕ್ಷೇತ್ರನೂ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಇವತ್ತು ಬಳಲ್ತಾ ಇದೆ ಒಂದು ರೀತಿ ಬೆಲೆ ಕುಸಿತ ಆಗ್ಬೋದು ಕೆಲವೊಂದು ಕೀಟ ಪೀಡೆಗಳು ರೋಗಗಳು ಇವುಗಳ ಸಮಸ್ಯೆ ಆಗ್ಬೋದು ಇವುಗಳಿಗೆ ಯಾವ ರೀತಿಯಾದಂಥ ಒಂದು ಪರಿಹಾರ ಇದೆ ಅಂತ ಈಗ ನೋಡಿ ಬೆಳೆ ಅಂದರೆ ಈಗ ಅಕ್ಕಿ ಬೆಳೆಯೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಜನ ಬಹಳ ಬಹಳಷ್ಟು ಅದಕ್ಕೆ ಆನೆ ಕಾಟ ಒಂದು ಎರಡನೇದು ಆರ್ಥಿಕವಾಗಿ ಅದರಿಂದ ಲಾಭ ಬರ್ತಾ ಇಲ್ಲ ಅದಕ್ಕೆ ಆರ್ಥಿಕವಾದಂಥ ಏನಾದರೆ ಸಬ್ಸಿಡಿ ಕೊಡ್ಬೋದು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಇಲ್ಲಿಂದ ಒಂದು ದೊಡ್ಡ ನಿಯೋಗ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಹೋಗಿ ಮುಖ್ಯಮಂತ್ರಿಗಳ್ ಭೇಟಿ ಮಾಡಿ ಈ ಅನ್ನಭಾಗ್ಯಕ್ಕೆ ನಮ್ಮ ಅಕ್ಕಿ ಕೊಂಡ್ಕೊಳ್ಳಿ ಅಂತ ಏನಾದ್ರು ಹೇಳೋದಾದ್ರೆ ಆಮೇಲೆ ಆ ಸಬ್ಸಿಡಿ ಕೊಡಿ ಅಂತ ಈ ರೀತಿಯಂಥ ಆಲೋಚನೆ ಆಗಬೇಕು ಆದಷ್ಟು ಭೂಮಿ ನೆಡುವಂಥ ಕೆಲಸ ಆಗಬೇಕು ಆವಾಗ ಮಾತ್ರ ನಮ್ಮ ಪರಿಸರದ ರಕ್ಷಣೆಗೆ ಅದು ಕೂಡ ಒಂದು ಮುಖ್ಯವಾದಂಥ ಅಂಶ ಅದಾಗ್ತಾ ಇಲ್ಲ ಬಹುಶಃ ಐವತ್ತು ಅರವತ್ತು ಭಾಗ ಇವತ್ತು ಯಾರು ಭೂಮಿ ನೆಡ್ತಾ ಇಲ್ಲ ಅದಕ್ಕೆ ಅದೊಂದು ಬದಲಾವಣೆಯನ್ನು ಆಗಬೇಕು ಮತ್ತು ಬೇರೆ ಈಗ ಕಾಫಿ ಬೆಳೆಗೆ ಕೂಡ ಬೋರರ್ ಬಂದಿದೆ ಮತ್ತು ಡ್ರಾಪಿಂಗ್ ಆಗ್ತಾ ಇದೆ ಮಳೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲು ಥರ ಇಲ್ಲ ಏರ್ಪೇರ್ ಆಗ್ತಾಯ ಏರ್ಪೇರ್ ಬಹಳ ಅಷ್ಟಾಗಿದೆ ಮತ್ತು ಮೊದಲು ಮಳೆಗಾಲ ಜೂನಲ್ಲಿ ಶುರು ಆಗ್ತಾ ಇತ್ತು ಈಗ ಆಗಸ್ಟ್ ಅಲ್ಲಿ ಶುರು ಆಗ್ತಾ ಇದೆ ಇದೆಲ್ಲ ಬಹಳ ತೊಂದರೆ ಆಗಿದೆ ಇಲ್ಲಿಯ ಮತ್ತೆ ಈ ಕೃಷಿ ಕೆಲಸಗಾರರ ಸಮಸ್ಯೆ ಕೃಷಿ ಕೆಲಸಗಾರ ಬಹಳ ದೊಡ್ಡ ಸಮಸ್ಯೆ ಇದೆ ಮತ್ತೆ ಕೃಷಿಕರು ಬಹಳ ಸಮಸ್ಯೆ ಆರ್ಥಿಕವಾಗಿ ಕೂಡ ಬಹಳ ಹಿಂದುಳಿದಿದ್ದಾರೆ ಬಡತನ ಇದೆ ಅದಕ್ಕೆ ಎಲ್ಲದ್ರ ಬಗ್ಗೆ ಈಗ ಕಾಫಿ ಬಗ್ಗೆ ಕಾಫಿ ಬೋರ್ಡ್ನವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ಅವರು ನೀತಿ ರೂಪಿಸುವಂಥವ್ರು ಅವರು ಸಲಹೆಯನ್ನು ಕೊಡುವಂಥವ್ರು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಕಾಫಿ ಹೇಳುವಂತ ಸಬ್ಜೆಕ್ಟ್ ಏನಿದೆ ಅದು ಪ ಸಂಸದಕ್ಕೆ ಅಂದರೆ ಪಾರ್ಲಿಮೆಂಟಿಗೆ ಬರುತ್ತದೆ ಅದು ನಮ್ಮ ಸಂವಿಧಾನದಡಿ ಸೊ ಅದ್ರ ಬಗ್ಗೆ ಕೂಡ ಅವರು ತೀರ್ಮಾನಗಳನ್ನ ತಗೋಬೇಕು ಯಾವ ರೀತಿ ಕಾಫಿಯ ಮತ್ತು ಬೆಳೆಗಾರರ ರಕ್ಷಣೆ ಏನಾಗ್ಬೋದು ಅಂತ ನಾನು ಈ ಹತ್ತು ಪಂಪ್ ಪಂಪ್ಸೆಟ್ಗೆ ಕರೆಂಟು ಉಚಿತವಾಗಿ ಕೊಡೋದನ್ನ ನಮಗೂ ಕೂಡ ಕೊಡಬೇಕು ಅಂತ ಹೇಳುವಂಥ ಮನವಿಯನ್ನು ಈಗಾಗಲೇ ಇಟ್ಟಿದ್ದೀನಿ ಅಂಥದ್ದೇನಾದರೆ ನಮ್ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆದಷ್ಟು ಆರ್ಥಿಕವಾಗಿ ಬೆಂಬಲಗಳನ್ನು ಕೊಡುವಂಥ ಕೆಲಸ ಮಾಡ್ಬೋದು ಮತ್ತು ಈ ಕೃಷಿ ಕೆಲಸಗಾರರ ಒಂದು ಸಮಸ್ಯೆ ನೀಗಿಸೋದಕ್ಕೆ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋ ಸಾಧ್ಯತೆ ಏನಿದೆ ಇದೆಯಾ ಈಗ ಲೇಬರ್ ಓರಿಯೆಂಟೆಡ್ ಯಾವುದೇ ಇವತ್ತು ಕೆಲಸ ಕಾಮಗಾರಿ ಇರಲಿ ತೊಂದರೆಗೊಳಗಾಗಿದೆ ಅದರಿಂದ ಯಂತ್ರಜ್ಞಾನವೇ ಒಂದು ಪರಿಹಾರ ಎಷ್ಟು ಮಟ್ಟಕ್ಕೆ ಅದಕ್ಕೆ ಜನ ಬದಲಾವಣೆಯನ್ನು ಮಾಡಿಕೊಳ್ತಾರೆ ಅದೇ ಪ್ರಶ್ನೆ ಇರೋದು ಅದೇ ದೊಡ್ಡ ಸವಾಲು ಇವತ್ತು ಕೃಷಿ ಕ್ಷೇತ್ರ ಉಳಿಬೇಕಾದ್ರೆ ತಂತ್ರಜ್ಞಾನವನ್ನು ಮತ್ತು ಯಂತ್ರಜ್ಞಾನವನ್ನು ಅಳವಡಿಸಬೇಕಾಗತ್ತೆ ಅದಕ್ಕೆ ರೈತರು ತಯಾರಾಗಬೇಕಾಗುತ್ತೆ ಕೃಷಿಕರು ತಯಾರಾಗಬೇಕಾಗುತ್ತೆ ಆ ಥರ ಒಂದು ಅವೇರ್ನೆಸ್ ಮೂಡಿಸುವಂಥ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಸೊ ಇದೆಲ್ಲ ಬಹಳ ಪಾಲಿಸಿ ಇದೆ ಬಹಳ ಚಿಂತನೆ ಆಗಬೇಕು ಖಂಡಿತವಾಗಿ ಅವರ ರಕ್ಷಣೆಗೆ ಸರ್ಕಾರ ಬರಲೇಬೇಕು ಅದರಿಂದ ಕಾಫಿ ಬೆಳೆಗಾರರ ಸಣ್ಣ ಕಾಫಿ ಬೆಳೆಗಾರರ ಈ ದೊಡ್ಡ ದೊಡ್ಡ ಟಾಟಾ ಕಾಫಿನವರು ಈ ಬೇರೆ ದೊಡ್ಡ ದೊಡ್ಡ ಎಸ್ಟೇಟ್ನವರು ಅವರೇನೋ ಭಾಳ ಬಹಳ ವರ್ಷಗಳಿಂದ ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಬಟ್ ಬಡತನದಲ್ಲಿರುವಂಥ ಸಣ್ಣ ಬೆಳೆದ ಬೆಳೆದಾದ್ರೆ ಅವ್ರ ರಕ್ಷಣೆಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಹೇಳುವಂತ ನನ್ನ ಅನಿಸಿಕೆ ಮತ್ತೆ ಜಿಲ್ಲೆಯ ಜನರಿಗೆ ಈ ಸರ್ಕಾರಿ ಸೇವೆಗಳು ಬಹಳ ಸುಗಮವಾಗಿ ತಲುಪೋ ರೀತಿಯಲ್ಲಿ ಅವರಿಗೆ ಸೇವೆಗಳು ಸಿಗೋ ರೀತಿಯಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಬೋದು ಯಾಕೆಂದರೆ ಬಹಳ ವಿಳಂಬ ಆಗ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾವೆ ಬೇರೆ ಬೇರೆ ಸರ್ಕಾರಿ ಸೇವೆಗಳು ಒಂದು ತಾಲೂಕ್ ಕಚೇರಿ ಆಗ್ಬೋದು ಭೂ ದಾಖಲೆಗಳಾಗ್ಬೋದು ಈ ಗ್ಯಾರಂಟಿ ಯೋಜನೆಗಳಾಗ್ಬೋದು ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗೆ ಬಂದ ಈಗ ಶಕ್ತಿ ಯೋಜನೆ ಸಂಪೂರ್ಣವಾಗಿ ಬಂದಿದೆ ಅನುಷ್ಠಾನಕ್ಕೆ ಯಾವುದೇ ಥರದ ಸಮಸ್ಯೆ ಇಲ್ಲ ಸುಲಭ ಅದು ಅನುಷ್ಠಾನಕ್ಕೆ ಅಂದರೆ ತರೋದರಲ್ಲಿ ಅದರೂ ಟಿಕೆಟಿಂಗ್ ಮಾಡಿ ಝೀರೋ ರುಪೀಸ್ ಅಂತ ಹಾಕಿ ಎಲ್ಲ ಕೊಡ್ತಾ ಇದ್ದಾರೆ ಲೆಕ್ಕ ಲೆಕ್ಕ ಇರಬೇಕಲ್ಲ ಮತ್ತು ಗೃಹ ಜ್ಯೋತಿಗೆ ನೋಂದಣಿ ಆಗಿದೆ ಈ ತಿಂಗಳಿಂದ ಶುರುವಾಗುತ್ತೆ ನೋಂದಣಿ ಆಗೋದು ಸತತವಾದಂಥ ಅದು ನಡೀತಾನೆ ಪ್ರಕ್ರಿಯೆ ಇಲ್ಲಲ್ಲ ಅದು ಆದರೆ ನಿಮಗೆ ಸಿಗೋದಿಲ್ಲ ಬೆನಿಫಿಟ್ ಯಾರು ನೋಂದಣಿ ಆಗಲಿಲ್ಲ ನೋಂದಣಿ ನೆಕ್ಸ್ಟ್ ತಿಂಗಳಾದರೆ ಆ ತಿಂಗಳಿಂದ ಸಿಗುತ್ತೆ ಅದರಿಂದ ಅದು ಕೂಡ ಅನುಷ್ಠಾನಕ್ಕೆ ಬಂದಿದೆ ಗ್ಯಾರಂಟಿ ಸಂಬಂಧಪಟ್ಟ ಅನ್ನಭಾಗ್ಯ ಭಾಗ್ಯ ನೇರವಾಗಿ ಹಣ ಹೋಗ್ತಾ ಇದೆ ಐದು ಕೆ ಜಿ ಅಕ್ಕಿ ಸಿಗ್ತಾಯಿದೆ ಮತ್ತೆ ಉಳಿದಿರೋದಂಥ ಗೃಹಲಕ್ಷ್ಮಿ ಅದು ನೋಂದಣಿಯನ್ನು ಶುರು ಮಾಡಿದ್ದಾರೆ ನೋಂದಣಿಗೆ ನಮಗೆ ಪ್ರಜಾಪ್ರತಿನಿಧಿಗಳನ್ನು ನೇಮಕಾತಿ ಮಾಡಿ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಪ್ರಜಾಪ್ರತಿನಿಧಿಗಳು ಗ್ರಾಮ ಗ್ರಾಮಕ್ಕೆ ಇಬ್ಬರು ಇರ್ತಾರೆ ಅವರು ನೋಂದಣಿಗೆ ಸಹಾಯ ಮಾಡ್ತಾರೆ ಮತ್ತೆ ಕೌಂಟರ್ಗಳು ಓಪನ್ ಮಾಡಿ ಜನ ಏನಾಗಿದೆ ಅತಿ ಹೆಚ್ಚು ನೋಂದಣಿಗೆ ಬಂದ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿನಲ್ಲಿ ನಾಲ್ಕು ಕೋಟಿ ಕುಟುಂಬಗಳಿಗೆ ಲಾಭ ಆಗ್ತದೆ ಅದರಿಂದ ಇವರು ಎಲ್ಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ವಲ್ಪ ಆಗ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ನಾವು ವ್ಯಾಕ್ಸಿನ್ ದೇ ನೋಡಿದೀವಿ ಯಾವ ರೀತಿ ಸಮಸ್ಯೆ ಆಯ್ತಾ ಇತ್ತು ಜನ ಬಂದಾಗ ಅದರಿಂದ ಇದೆಲ್ಲ ಶುರುವಿನಲ್ಲಿರುವಂಥ ಸ್ವಲ್ಪ ತೊಡುಗುಗಳು ಅದು ಗೃಹ ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ನೋಂದಣಿ ಆದವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಶುರು ಆಗ್ತಾರೆ ಮತ್ತೆ ಕಂದಾಯ ಇಲಾಖೆಗೆ ಕಂದಾಯ ಇಲಾಖೆ ನೋಡಿ ಕಂದಾಯ ಇಲಾಖೆಯವರು ಹೊಸ ತಾಲೂಕು ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ತಂದೆ ಆದಂತ ಪ್ರಕ್ರಿಯೆ ತಡಗಳಾಗ್ತದೆ ಇಲ್ಲಾಂದರೂ ಈ ಭೂ ದಾಖಲೆಗಳನ್ನು ಇವರು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅದನ್ನು ನೋಡಿದಾಗ ಮನ್ಸಿಗೆ ಬೇಜಾರಾಗುತ್ತೆ ಯಾಕಂದರೆ ಜನರಿಗೆ ಸಮಸ್ಯೆ ಬಗೆಹರಿಸೋದಲ್ಲ ಜನರಿಗೆ ಸಮಸ್ಯೆ ಹೆಚ್ಚಾಗುತ್ತೆ ಇಲ್ಲಿ ಹೋಗ ಅದಕ್ಕೆ ನಾನು ಈ ಭೂ ದಾಖಲೆಗಳು ನಮ್ಮ ಕಂದಾಯ ನಿಗದಿ ಇರ್ಬೋದು ಪೌತಿಕಾತ ಇರ್ಬೋದು ಈ ಪಟ್ಟೆದಾರರ ಹೆಸರನ್ನ ತೆಗೆಯೋದಿರ್ಬೋದು ಇದೆಲ್ಲದಕ್ಕೂ ಕ್ರಮ ಜರುಗಿಸಲಿಕ್ಕೆ ಈಗಾಗಲೇ ನನ್ನದೇ ಆದಂಥ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ದೀನಿ ಅಧಿಕಾರಿಗಳ ವರ್ಗದವ್ರ ಜೊತೆ ಚರ್ಚೆ ಮಾಡಿ ಮಂತ್ರಿಗಳು ಮೊನ್ನೆ ಬಂದಾಗ ಕೂಡ ಅವ್ರನ್ನ ಮನವಿ ಮಾಡಿದ್ದೀನಿ ಅವರು ಒಂದು ದಿವಸ ಇಲ್ಲಿಗೆ ಅಂತಲೇ ಬರ್ತೀನಿ ಇದೆಲ್ಲವನ್ನ ಒಂದು ಮಾಡಿ ಪೈಲಟ್ ಪ್ರಾಜೆಕ್ಟ್ ತರ ಒಂದು ಕಡೆ ಮಾಡೋಣ ನಂತರ ಇದು ಒಂದು ಸತತವಾಗಿ ನಡೆಯುವಂಥ ಪ್ರಕ್ರಿಯೆ ಅಂದರೆ ಕೋರ್ಟ್ ಥರನೇ ನಡೆಸಿ ಜನರ ಸಮಸ್ಯೆಯನ್ನು ಬಗೆರ್ಸೋಣ ಅಂತೇಳಿ ಆಶ್ವಾಸನೆ ಭೌತಿಕಾತೆ ಆಂದೋಲನ ಎಲ್ಲ ನಡೀತಾ ಇದೆ ಕೆಲವು ಕಡೆ ಕೆಲವು ಕಡೆ ನಡೀತಾ ಇದೆ ಕಂದಾಯ ನಿಗದಿ ಕೂಡ ಕೆಲವು ಕಡೆ ನಡೀತಾ ಇದೆ ಅಂದರೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ನಡಿಬೇಕದು ಜನರಿಗೆ ಸುಲಭವಾಗಿ ಕಂದಾಯ ವ್ಯವಸ್ಥೆ ಜೊತೆಗೆ ಪ್ರಮಾಣ ಪತ್ರಗಳು ಲಭ್ಯ ಆಗಬೇಕು ಪ್ರಮಾಣ ಪತ್ರಗಳು ಲಭ್ಯ ಆಗ್ತದೆ ಈ ಬೇರೆ ಈ ನಮ್ಮ ಟಿ ಸಿಗಳು ಈ ಇಂತದೇ ಸ್ವಲ್ಪ ಸಮಸ್ಯೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಕೆಲವು ಜಾತಿ ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇದೆಲ್ಲ ಸುಲಭವಾಗಿ ಸಿಗಬೇಕು ಸುಲಭವಾಗಿ ಸಿಕ್ಕಲಿಕ್ಕಿರುವಂಥ ಎಲ್ಲ ಪ್ರಕ್ರಿಯೆಗಳು ಇದೆ ಆದರೆ ಅಧಿಕಾರಿ ವರ್ಗದವರು ಸ್ವಲ್ಪ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಬಹುಶಃ ಇದು ಬಗೆಯಾಗಿತ್ತು ಮತ್ತೆ ನೀವು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾಗಿದ್ದೀರಾ ಈ ಮುಖ್ಯಮಂತ್ರಿಯವರ ಒಂದು ಸಾಮೀಪ್ಯ ನಮ್ಮ ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿ ಒಂದು ವರದಾನ ಆಗ್ಬೋದು ಅಂತೇಳಿ ಈಗ ಎಲ್ಲ ವಿಚಾರವನ್ನು ನಾನು ಸುಲಭವಾಗಿ ಅವ್ರ ಗಮನ ಸೆಳೆಯುವಂಥದ್ದು ಮಾಡ್ಬೋದು ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಒತ್ತಡಗಳಿದೆ ಅವರಿಗೆ ಆರ್ಥಿಕ ಸಚಿವರು ಕೂಡ ಅವರು ಬಡ್ಜೆಟ್ನ ಮೊನ್ನೆ ಕೊಟ್ಟಿದ್ದಾರೆ ಅದರಲ್ಲಿ ಗ್ಯಾರಂಟಿ ಕಾರ್ಡ್ ಮೇಲೆ ಹೆಚ್ಚು ಆದ್ಯತೆ ಇದೆ ನಾವು ಕೂಡ ಇದೆಲ್ಲ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ರಾಜ್ಯಕ್ಕೆ ಮುಖ್ಯಮಂತ್ರಿಯವರು ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಅವರು ಎಲ್ಲ ಬಡ ಜನರ ಶೋಷಿತರ ರಕ್ಷಣೆಗೆ ಚಿಂತನೆ ಮಾಡಿದವರು ಅವರಿಗೆ ತಮ್ಮದೇ ಆದಂಥ ಚಿಂತನೆ ಇರ್ತದೆ ಅದರ ಒಳಗಡೆ ನಾವು ಕೂಡ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಅವರ ಗಮನ ಸೆಳೆಯುವಂಥ ಕೆಲಸ ಮಾಡ್ಬೋದು ಈಗ ಅವರ ಸಲಹೆಗಾರನಾಗಿರೋದ್ರಿಂದ ಈಗ ನಮ್ಮ ಸಂಪುಟ ಸಭೆಯಲ್ಲಿ ನಮ್ಮ ಕೊಡವರ ಜಾತಿ ಪ್ರಮಾಣ ಪತ್ರದ ಬಗ್ಗೆ ತೀರ್ಮಾನಗಳಾದವು ಇದೆಲ್ಲ ಇಂಥದ್ದೆಲ್ಲ ಕೆಲಸ ಮಾಡಲಿಕ್ಕೆ ಹತ್ರ ಇರೋದ್ರಿಂದ ಸಾಧ್ಯ ಆಗ್ತದೆ ಮತ್ತೆ ನಿಮ್ಮನ್ನು ಸಾರ್ವಜನಿಕರು ಸಂಪರ್ಕಿಸ್ಬೇಕು ಅಂದರೆ ಹೇಗೆ ಸಂಪರ್ಕಿಸ್ಬೋದು ಅಂತ ಈಗ ನಾನು ಮೂರು ಕಡೆ ಕಚೇರಿ ಇದೆ ಮಡಿಕೇರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ಒಂದನೇ ಮಾಡಿನಲ್ಲಿ ನನ್ನ ಕಚೇರಿ ಉದ್ಘಾಟನೆ ಮಾಡಿದ್ದೀನಿ ಮತ್ತು ವಿರಾಜ್ಪೇಟ್ನಲ್ಲಿ ಶಾಸಕರ ಕಚೇರಿ ಇದೆ ಮತ್ತು ನನ್ನ ಸ್ವಲ್ಪ ಮನೆ ಇದೆ ಮನೆಯಲ್ಲೂ ಕೂಡ ಕಚೇರಿ ಇದೆ ಮತ್ತೆ ಪೊನ್ನಂಪೇಟ್ನಲ್ಲಿ ಕಚೇರಿ ಇದೆ ಹುದಿಕೇರಿನಲ್ಲಿ ಮನೆ ಇದೆ ಮನೆಯಲ್ಲಿ ಕೂಡ ಭೇಟಿ ಆಗ್ತೀನಿ ಅದರಿಂದ ವಾರಕ್ಕೆ ಮೂರು ದಿವಸ ಈ ಮೂರು ಭಾಗದಲ್ಲಿ ಇರಬೇಕು ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀನಿ ಮತ್ತೆ ಬೆಂಗಳೂರಿನಲ್ಲಿ ಎಲ್ ಹೆಚ್ ನಲ್ಲಿ ಬರ್ತಾರೆ ಜನ ಮತ್ತೆ ಈಗ ಬೆಂಗಳೂರಿನಲ್ಲಿ ಇನ್ನೂ ಕಚೇರಿ ತೊಗೊಂಡಿಲ್ಲ ನಾನು ಮತ್ತೆ ನನ್ನ ಸ್ವಂತ ವೃತ್ತಿಗೆ ವಕೀಲನಾಗಿರುವಂಥ ಕಚೇರಿ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಕೂಡ ಜನ ಬರ್ತಾರೆ ದೂರವಾಣಿ ಮೂಲಕ ಎಲ್ಲರೂ ನೇರವಾಗಿ ಸಂಪರ್ಕ ಮಾಡ್ತಾರೆ ಆದಷ್ಟು ದೂರವಾಣಿ ಕರೆಗಳನ್ನು ಸ್ವೀಕಾರ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಬಹುಶಃ ಸಂಪರ್ಕಕ್ಕೆ ಬಹಳ ಸುಲಭವಾಗಿ ಸಿಗುವಂಥ ವ್ಯಕ್ತಿ ಅಂತ ನನ್ನ ಅನಿಸಿಕೆ ಇನ್ನೂ ಏನಾದರೂ ಸರಿಪಡಿಸ್ಕೋಬೇಕಂದರೆ ನೀವು ಸಲಹೆ ಕೊಡ್ಬೋದು ಜನರು ಕೊಡ್ಬೋದು ಅದನ್ನು ಮಾಡಿಕೊಂಡು ಜನರ ಸಂಪರ್ಕಕ್ಕೆ ಸಿಗಬೇಕು ಶಾಸಕನಾದ ಮೇಲೆ ಆ ಕೆಲಸ ಮಾಡ್ತೀನಿ ತುಂಬ ಸಂತೋಷ ಪೊನ್ನಣ್ಣ ಅವರೇ ತಾವು ನಮ್ಮ ಆಕಾಶವಾಣಿ ಮಡಿಕೇರಿಯ ಒಂದು ಸ್ಟುಡಿಯೋಗೆ ಆಗಮಿಸಿ ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ಮ ಚಿಂತನೆಗಳು ಏನೇನು ಏನೆಲ್ಲ ಮಾಡಬೇಕು ಅಂತ ಒಂದು ಆಸೆಗಳನ್ನು ಇಟ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಬೆಳಕು ಚೆಲ್ಲಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಇದುವರೆಗೆ ಮಾನ್ಯ ವಿಧಾನಸಭಾ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಎಸ್ ಪೊನ್ನಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮುಡಿಬಂತು